ವೀಕ್ಷಕರೇ, ಇವಾಗ ನಾವು ಕುಸ್ಲಿ ಮತಕ್ಷೇತ್ರದ ಒಂದು ಗುಮ್ಗೇರಿ ಎಂಬ ಗ್ರಾಮದಲ್ಲಿ ಇವಾಗ ಇದ್ವಿ. ಇಲ್ಲಿ ಮತದಾರ ಪ್ರಭುಗಳು ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಹೇಳೋಣ ಬನ್ನಿ. ತಮ್ಮ ಹೆಸರು ಸರ್? ಇನ್ನೇನು ಚುನಾವಣೆ ಬರ್ತಾ ಇದೆ ಕುಸ್ಲಿ ಮತಕ್ಷೇತ್ರದ 2023, ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಅಂದ್ರೆ ಬಿಜೆಪಿಯಿಂದ ಅಭಿವೃದ್ಧಿ ಆಗಿದೆ ಅಂತೀರಾ? ಬಿಜೆಪಿಯಿಂದ ಅಭಿವೃದ್ಧಿ ಆಗಿದೆ ಯಾಕಂದ್ರೆ ಕುಸ್ತಿಗಿ ಮತಕ್ಷೇತ್ರದಲ್ಲಿ ನೇರ ಸ್ಪರ್ಧೆ ಇದೆ. ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ಅಮರೇಗೌಡ ಭಯಪುರ ಇದ್ದಾರೆ, ಬಿಜೆಪಿಯಿಂದ ಮಾಜಿ ಶಾಸಕರಾದಂತಹ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ನೇರ ಇದ್ದುದರಿಂದ ತಾವು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಡ್ತೀರ ಅಂದ್ರೆ ಖಂಡಿತ ಇಲ್ಲಿ ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಇಂದ ಆಗಿಲ್ವ? ಏನೋ ಅಭಿವೃದ್ಧಿ ಆಗಿಲ್ಲ. ಒಂದ್ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ಬಿಜೆಪಿ ಬಂದ್ರೆ ತೃಪ್ತಿ ಆಗುತ್ತ ಸರ್? ಕೋವಿಡ್ ಕಳೆದ COVID-19 ಬಂದಂತ ಸಮಯದಲ್ಲಿ ಆ ಕಷ್ಟದಲ್ಲಿ ಇರ್ತಕ್ಕಂತ ಆ ಸಮಯದಲ್ಲಿ ಜನರಿಗೆ ಪ್ರಜೆಗಳಿಗೆ ಯಾರು ಮೊದಲು ಸ್ಪಂದನೆ ಕೊಟ್ಟರು? ಬಿಜೆಪಿ ಪಕ್ಷದಲ್ಲಿ ಆಮೇಲೆ ಅಧಿಕಾರ ಚೆನ್ನಾಗಿ ಮಾಡಿದಲ್ಲಿ ಕೋವಿಡ್ ಹೊತ್ತಿನಲ್ಲಿ ಅವರ ಒಂದು ತೃಪ್ತಿಕರವಾದ ಕೆಲಸ ಮಾಡಿದ್ರು, ಜನರಿಗೆ ಎಲ್ಲರೂ ಗೊತ್ತಿದ್ದಕ್ಕೆ ಹೊತ್ತಲ್ಲಿ ಹಂಗಾಗಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂತ ಹೇಳಿದ್ರು. ಒಟ್ಟಾರವಾಗಿ ಕುಸ್ಗಿ ಮತಕ್ಷೇತ್ರದಲ್ಲಿ ಪಕ್ಕ ಬಿಜೆಪಿ ಬರ್ತಾ ಅಂತ ಹೇಳ್ತಾರೆ? ಓ, ಪಕ್ಕ ಬರ್ತಾರೆ. 100 100% ಗ್ಯಾರಂಟಿ? ಓ, ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ಹೆಸರು? ಗಂಗೋಚರಿ. ಸರ್, ಈಗ ಇನ್ನೇನು 2023 ಕೃಷಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರ? ನಾವು ಯಾವಾಗ ಒಳ್ಳೆ ತರದಿಂದ ನಮ್ಮ ನೋಡ್ಕೊಂಡು ಹೋಗ್ತಾರ ಅವ್ರಿಗೆ ಮಾತ್ರ ನಾವು ಬೆಂಬಲ ಸದಾವಾಗಿರ್ತೀವಿ. ಅಂದ್ರೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೂ ಸಂಪೂರ್ಣ ಬೆಂಬಲ ಕೊಡ. ನಮ್ಗೆ ಪಕ್ಷ ಮುಖ್ಯ ಅಂತೀರಲ್ಲ, ಆದ್ರೆ ವ್ಯಕ್ತಿ ಮುಖ್ಯ. ವ್ಯಕ್ತಿ ಆ ವ್ಯಕ್ತಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾಡ್ತಾನ. ರೈತರಿಗಾಗಲಿ, ಕುಡಿಯ ಕಾರ್ಮಿಕರಿಗಾಗಲಿ, ಮಾತು ಕೊಟ್ಟು ಮಾತು ಉಳಿಸಿನವರಿಗಾಗಲಿ, ಈಗ ನೋಡ್ರಿ ಒಂದಿಷ್ಟೆ ಕೋವಿಡ್ ಸತ್ತರಿಗೆ 1 ಲಕ್ಷ ರೂಪಾಯಿ ಕೊಟ್ಟಂತ ಯಡಿಯೂರಪ್ಪ ಘೋಷಣೆ ಮಾಡಿದ. ಹೌದ್ರಿ, ಮೋದಿ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ಅವರು 50,000 ಕೊಟ್ಟರು ಸರ್. ಈ ನಮ್ಮ ಯಡಿಯೂರಪ್ಪ ಸರ್ಕಾರ ಕೊಡ್ಲಿಲ್ಲ. ಫಸ್ಟ್ ಫೈನಲ್ ಆದವರಿಗೆ ಕೊಟ್ರಿ, ಎರಡನೇ ಸೆಕೆಂಡ್ ಆದವರಿಗೆ ನಾವು ಬರೀ ಡಿಸಿ ಆಫೀಸ್ಗೆ ಅಡ್ಡಾಡಿ 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 ಚಪ್ಪಲಿ ಹರ್ಕೊಂಡ್ಬಿಟ್ಟಿರಿ ಸರ್. ಒಟ್ಟಾರೆಗೆ ಬರ್ತಕ್ಕಂತ ಕುಸ್ತಿ ವಿಧಾನಸಭಾ ಚುನಾವಣೆ ನೇರ ಸ್ಪರ್ಧೆ ಇದೆ ಅಂದ್ರೆ ಕಾಂಗ್ರೆಸ್ ನಿಂದ ಅಮರೇಗೌಡ ಬಯ್ಯಪ್ಪರು ಮತ್ತು ಬಿಜೆಪಿಯಿಂದ ಮಾಜಿ ಶಾಸಕರಾದ ದೊಡ್ಡಂಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ಅಭಿವೃದ್ಧಿ ಪಥದತ್ತ ಯಾರು ಬೆಂಬಲ ಕೊಡ್ತೀರಿ? ನೀವು ವ್ಯಕ್ತಿಗತವಾಗಿ ಕೊಡ್ತೀರಾ ಅಥವಾ ಪಕ್ಷಕ್ಕೆ ಕೊಡ್ತೀರಾ ಬೆಂಬಲ? ನಾವು ಪಕ್ಷ ಕೊಡಂಗಿಲ್ಲ ಸರ್, ವ್ಯಕ್ತಿ ಕೊಡಿ. ವ್ಯಕ್ತಿ ಇದರಲ್ಲಿ ಯಾರು ಸೂಕ್ತ ಅನ್ಸುತ್ತೆ ನಿಮಗೆ? ನಮಗೆ ಬಯ್ಯಪ್ಪ ಅಮರೇಗೌಡ ಬಹಳ ಶುದ್ಧ ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಕುಸ್ತಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರ? ಮಾಡಿದ್ದಾರೆ ಸರ್. ಅಂದ್ರೆ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಎಲ್ಲಾ ಗ್ರಾಮೀಣ ಪ್ರದೇಶಕ್ಕೂ ತಲುಪಿದೆಯಾ? ಬಡವರು ಹೋಗಿ ಕೇಳಿ ನಾವು ಕೇಳಿದ್ರೆ ನಿಂತು ಏನೋ ಒಂದು ಅವ್ರು ಮಾಡ್ಲಿ ಮಾಡಬೇಡ, ನಮ್ಮ ಅನುತನಗಳು ಹೇಳಿ ಕಳಿಸ್ತಾರೆ ಸರ್, ಮಾಡ್ತೀರಾ ಅಂತ ಆಶ್ವಾಸನೆ ಕೊಡ್ತಾರೆ. ಕೆಲವೊಂದು ಎಲ್ಲಾ ವಿಷಯಗಳಲ್ಲಿ ಅವ್ರು ಯಾರೋ ಒಂದು ಕಷ್ಟ ಆಯ್ತು ಕೂಡ ನಮ್ಗ ಹೊರಗೆ ಜಂಪ್ ಆಗ್ಯದ. ಒಂದ್ ವೇಳೆ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಬಂದ್ರೆ ತಮಗೆ ತೃಪ್ತಿ ಸಿಗುತ್ತೆ? ನಮ್ಗೆ ನೋಡಿ ಸರ್, ಯಾವ ಪಕ್ಷ ಆಯ್ತಂದ್ರೆ ನಮ್ಗೆ ಎತ್ತಿಯಲ್ಲಿ ಯಾವ ಪಕ್ಷದಾಗಾರ ಹೋಗಿಲ್ರಿ ಸರ್, ನಾವು ಎತ್ತಿ ನಿಂದಿರ್ತಾವ ಆ ಎತ್ತಿನ. ಒಟ್ಟಾರವಾಗಿ ಅಭಿವೃದ್ಧಿ ಅಂದ್ರೆ ಯಾರು ಹೋಗ್ತಾರೆ ಅವ್ರಿಗೆ ನಾವು ಸಂಪೂರ್ಣ ಬಹಳ ಕೊಟ್ಟು. ನಮಸ್ಕಾರ ಯಜಮಾನ್ರೆ. ತಮ್ಮ ಹೆಸರು? ಸಂಕಪ್ಪ ಅವರ. ಇನ್ನೇನು ಕುಸ್ತಿ ತಾಲೂಕು 2023 ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಈ ಸಾರು ತಮ್ಮ ಬೆಂಬಲ ಯಾರಿಗೆ? ಬಿಜೆಪುರ. ಬಿಜೆಪಿ ಅಂದ್ರೆ ಮಾಜಿ ಶಾಸಕರಾದಂತ ದೊಡ್ಡಗೌಡ ಪಾಟೀಲ್ ಇದೆ ಅಂದ್ರೆ ಈ ಕೃಷಿ ತಾಲೂಕಿನಲ್ಲಿ ಹಾಲಿ ಶಾಸಕರ ಅಮರೇಗೌಡ ಬಯ್ಯಪ್ಪ ಅವರು ಯಾವ್ದೇ ಅಭಿವೃದ್ಧಿ ಕೆಲಸ ಮಾಡಿಲ್ವಲ್ಲ? ಅಭಿವೃದ್ಧಿ ಮಾಡಿದವ್ರು ಮಾಡೋರ್ಗೆ ನಾವ್ ಮಾಡೋದು ಬಿಜೆಪಿ. ಒಟ್ಟಾರವಾಗಿ ಕಳೆದ 2013-14 ಸಾಲಿನಲ್ಲಿ ಶಾಸಕರಿಗೆ ಸಮಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ ತಾಲೂಕಿನಲ್ಲಿ, ಹೀಗಾಗಿ ತಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ನಾವು ಬಿಜೆಪಿ ಬೆಂಬಲ ಕೊಡ್ತೀವಿ. ಯಾವ ಕಾರಣಕ್ಕಾಗಲಿ ಇಷ್ಟು ಬಿಜೆಪಿ ಗೆಲ್ಲ ಪಕ್ಕ ಪಕ್ಕಲ್ಲ ಗ್ಯಾರಂಟಿ. ಎಷ್ಟು ಖರ್ಚು? 100 ಕ್ರೋರ್ ಬಸವರಾಜ್ ಅಪ್ಪಲ್ದೇನೆ ಅಂತಾರೆ. ಬಸವರಾಜ್ ಅಪ್ಪಲ್ದೇನೆ ಅವರೇ, ಇನ್ನೇನು ಕುಸ್ತಿ ತಾಲೂಕು ವಿಧಾನಸಭಾ 2023 ಚುನಾವಣೆ ಬರ್ತಾ ಇದೆ, ಇಲ್ಲಿ ನೇರಾನೇರ ಸ್ಪರ್ಧೆ ಇದೆ ನಿಮ್ ತಾಲೂಕಿನಲ್ಲಿ. ಕಾಂಗ್ರೆಸ್ ಇಂದ ಅಮರೇಗೌಡ ಬಯ್ಯಪ್ಪರು, ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ತಾವು ಈ ಸಾರಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಸರ್, ನಾವು ಬಿಜೆಪಿ ಮಡಿಕೆಂತ ಬಂದಿವ್ರಿ, ನೋಡಿ ನಾ ಟೈಮಿಂಗ್ ಐತ ಈಗ ಬಿಜೆಪಿ ಇದೈತ್ರಿ, ಈಗ ಅವ ಐತ್ರಿ ನಮ್ ಕೃಷಿ ತಾಲೂಕ ಮೇಲೆ ಬಯ್ಯಪ್ಪ ಮಾಡಿರಿ ಕೆಲಸ ಮಾಡಿಲ್ಲ ಅಂತಂದ್ರೆ ಮಾಡ್ಯಾರ್ರಿ. ಈಗ ಬರ್ಗೋಣ ಅವ ಐತ್ರಿ.
ಅದೇ ಹಾಲಿ ಶಾಸಕರು ಅಮರೇಗೌಡ ಬಯ್ಯಪ್ಪರು ತಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ಎಲ್ಲ ಯಾವನ್ನು ನಿಮಗೆ ಈಡೇರಿ ಸರ್ ಅಭಿವೃದ್ಧಿ ಕೆಲಸ? ಅಭಿವೃದ್ಧಿ ಕೆಲಸ ಅನ್ನಕೇನ್ರಿ, ನಮ್ಮ ಊರಾಗ ಒಂದು ಸ್ಕೂಲ್ ಹಾಕ್ಯಾರ, ಶಿಶು ರೋಡ್ ಮಾಡ್ಯಾರ ಎಸ್ಸಿ ಕಾಲೋನಿಯಾಗ, ಮತ್ತೆ ಅದು ಬಿಟ್ಟು ಏನೋ ಅಭಿವೃದ್ಧಿ ಆಗಿಲ್ರಿ. ದೊಡ್ಡಂಗೋಡ್ ಪಿಣೆ ಆದ್ರೆ ಶಿಶು ರೋಡ್ ಐತ್ರಿ, ಇದರಿಂದ ಅಲ್ಲಿ ಮಠ 1 ಕಿಲೋಮೀಟರ್ ಆಗೈತ್ರಿ. ಅವ್ರು ಮಾಡ್ಯಾರ, ಮಾಡಿಲ್ಲ ಅಂತ ಅವ್ರು ಮಾಡ್ಯಾರ. ಕಳೆದ ಸಲ COVID-19 ಬಂದಂತ ಸಮಯದಲ್ಲಿ ಆ ಸಮಯದಲ್ಲಿ ಜನರು ಬಹಳ ಕಷ್ಟದಲ್ಲಿದ್ರು. ಆದ ಸನ್ನಿವೇಶದಲ್ಲಿ ನಿಮಗೆ ಮಾಜಿ ಶಾಸಕರು ಅಥವಾ ಹಾಲಿ ಶಾಸಕರು ಯಾಕೆ ಸ್ಪಂದನೆ ಕೊಟ್ರು? ಇಬ್ಬರು ಯಾರು ಸ್ಪಂದನೆ ಬಂದಿಲ್ರಿ, ಯಾರು ಬಂದಿಲ್ಲ, ಯಾರು ಮಾಡಿಲ್ಲ, ಇಬ್ರು ಮಾಡಿಲ್ಲ, ಮಾಡಿಲ್ರಿ, ಭಯಪ್ಪನ ಮಾಡಿಲ್ರಿ, ಯಾರು ಸ್ಪಂದನೆ ಮಾಡಿಲ್ಲ. ಊರ ಕಳೆ ಬಂದ್ ಅಂದ್ರೆ ಆಹಾರ ಕಿಟ್ ಇರ್ಬೋದು, ನಿಮ್ಮ ಪುಣ್ಯ ಸರಬರಾಜು ಇರ್ಬೋದು, ಯಾರು ಸ್ಪಂದನೆ ಮಾಡಿಲ್ಲ. ಆಹಾರ ಕಿಟ್ ಅಂತ ನಮ್ಮ ಊರಿಗೆ ಅಂತ ಯಾರಿಗೆ ಬಂದಿಲ್ರಿ. ನೀರ್ ಅಂಕರ ನೀರ್ 24 hours ನೀರು ನಮ್ಮ ಬೋರಲ್ ಎಲ್ಲ ಕ್ರಾಪ್ ಇಟ್ಟೆ, ನೀರ್ ಅಂಕರ್ ಬೋರಲ್ ಕ್ರಾಟ್ ಐತೆ. ಸ್ಪಂದನೆ ಯಾರು ಮಾಡಿಲ್ರಿ ಬಂದು. ಒಟ್ಟಾರವಾಗಿ ತಮ್ಮ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ಇವಾಗ ಈಗ ಅವ ಇರೋದಂಕರ ಕಾಂಗ್ರೆಸ್ ಐತ್ರಿ, ನಮ್ ಬಿಜೆಪಿ ಬಂದ್ರೆ ಒಳ್ಳೇದಂತ ನಾವು. ಬಿಜೆಪಿ ಬಂದ್ರೆ ಒಳ್ಳೇದ, ಓಕೆ. ನಮ್ಗೆ ಸ್ವಲ್ಪ ಮೋದಿ ಅವ ಐತ್ರಿ ಇರ್ಲಿ, ಆದ್ರೆ ಇಲ್ಲಿ ಮಾಡೋದಂಕರ್ ಕಾಂಗ್ರೆಸ್ ಭಯಪುರ ಮಾಡಿ ನಾಟಕಾಟ ಮತ್ತೆ ಹೆಂಗೈತಿ ನೋಡಕ್ ಆಗು. ನಾವು ನಮ್ ಕಾಲದ ನಡೆಯಾತ್ರಿ, ರಾಜ್ಯದ ಗೊತ್ತಾಗ್ತಲ್ಲ. ವೀಕ್ಷಕರೇ, ಇವಾಗ ಕುಸ್ಗಿ ಮತಕ್ಷೇತ್ರದ ವಿಧಾನಸಭಾದ ಒಂದು ಮನೆ ಹಿರೇಮಣ್ಣಾಪುರ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೇಳೋಣ, ಇಲ್ಲಿ ಮತ ಪ್ರಭುಗಳಿಗೆ ಯಾರು ಯಾವ ಪಕ್ಷಕ್ಕೆಲ್ಲ ಬೆಂಬಲ ಕೊಡ್ತಾರ ಅಂತ ನೋಡೋಣ. ತಮ್ಮ ಹೆಸರು ಚಂದ್ರಪ್ಪ ದಾಸ ಅಂತ. ಅಣ್ಣ, ಈ ಸದ್ಯ ಬರ್ತಕ್ಕಂತ 2023 ಕುಸ್ಗಿ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? ತಾವು ಪಕ್ಷೇತರಿಗೆ ಡಿಸೈಡ್ ಮಾಡ್ತೀರಿ ಅಂದ್ರೆ ಅಭಿವೃದ್ಧಿ ಯಾರು ಮಾಡಿದಾರೆ ಅಂತ ಅಂದ್ರೆ ನೇರ ನೇರ ಸ್ಪರ್ಧೆ ಇದೆ ಈಗ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ. ನೇರ ನೇರ ಸ್ಪರ್ಧೆ ಅಂದ್ರೆ ಕಾಂಗ್ರೆಸ್ ನಿಂದ ಅಮರೇಗೌಡ ಭಯಪುರ ಇದ್ದಾರೆ, ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ತಾವು ಯಾರಿಗೆ ಬೆಂಬಲ ಕೊಡ್ತಾರೆ, ಯಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಅಭಿವೃದ್ಧಿ ಕೆಲಸ ಮಾಡ್ಯಾರ, ಆದ್ರೆ ನಾವು ಸ್ವಲ್ಪ ಡಿಸೈಡ್ ಮಾಡಿರೋರಿಗೆ ನಾವೇನು ಸರವಾಗಿ ಡಿಸೈಡ್ ಮಾಡ್ಕೊಂಡು ನೀವೆ. ಸರ್ ಬಾಲಾಜಿ ಅವರೇ, ಈಗ 2023 ಕೃಷಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಬಹಳ ಜಿದ್ದಾಜಿದ್ದಿನ ಕ್ಷೇತ್ರವಾದ ಈ ಕ್ಷೇತ್ರದಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಬಿಜೆಪಿ ಬೆಂಬಲ ಕೊಡ್ತೀವಿ. ಯಾಕೆ ಬಿಜೆಪಿಗೆ ಬೆಂಬಲ ಕೊಡ್ತೀರಾ ಅಂತ ಹೇಳ್ಬೋದಾ? ಅಂದ್ರೆ ಹಾಲಿ ಶಾಸಕರು ಅಮರೇಗೌಡ ಬಯ್ಯಪ್ಪರು ಈ ಕ್ಷೇತ್ರದಲ್ಲಿ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದ್ರೆ ಬಿಜೆಪಿ ದೊಡ್ಡಂಗೌಡರು ಈ ಸಲ ಚುನಾಯಿತರಾದ್ರೆ ಅಭಿವೃದ್ಧಿ ಕೆಲಸ ಖಂಡಿತ ಆಗ್ತಾ ಭಾವನೆ. ಕಳೆದ ಸಲ COVID-19 ಬಂದಂತ ಸಮಯದಲ್ಲಿ ಜನ ಕಷ್ಟದಲ್ಲಿ ಇರುವಾಗ ನಿಮ್ಮ ಕ್ಷೇತ್ರದಲ್ಲಿ ಮೊದಲು ಹಾಲಿ ಶಾಸಕರು ಬಂದ ಸ್ಪಂದನೆಗೆ ಅಥವಾ ಮಾಜಿ ಶಾಸಕರು? ಹಾಲಿ ಶಾಸಕರು ಬಂದಿಲ್ಲ, ಮಾಜಿ ಶಾಸಕರು ಬಂದಿಲ್ಲ, ಒಟ್ಟಾರವಾಗಿ ಯಾರು ಬಂದಿಲ್ಲ. ಕೋವಿಡ್ ಯಾವ ಶಾಸಕರು ಮೂಲಭೂತ ಸೌಕರ್ಯಗಳಿಗೂ ಸ್ಪಂದನೆ ಕೊಟ್ಟಿಲ್ಲ, ಕೋವಿಡ್ ನಲ್ಲೂ ಕೂಡ ಸ್ಪಂದನೆ ಮಾಡಿಲ್ಲ. ಒಟ್ಟಾರವಾಗಿ ಈ ಸಲ ನೀವು ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ರೆ ಅವ್ರಿಗೆ ಬೆಂಬಲ, ತಮ್ಮ ಬೆಂಬಲ, ನಮ್ಮ ಬೆಂಬಲ. ಒಂದ್ ವೇಳೆ ರಾಜ್ಯದಲ್ಲಿ ಆಡಳಿತ ಪಕ್ಷ ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ? ರಾಜ್ಯದಲ್ಲಿ ಒಂದ್ ಪಕ್ಷ ಬರಲ್ಲ, ಹೆಚ್ಚಿನ ಬಹುಮತ ಇಲ್ಲ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಮೈತ್ರಿ ಕ್ಲಿಯರಿಟಿ ಇಲ್ಲ. ಒಟ್ಟಾರೆ ಮೈತ್ರಿ ಆಗ್ಬೋದು, ಮೈತ್ರಿ ಆಗ್ಬೋದು. ಸರ್, ತಮ್ಮ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬೋದಾ? ನಾವು ಮಾಡಿಲ್ಲ ಅವ್ರ MLAಗಳು ಅಭಿವೃದ್ಧಿ ಯಾಕೆ ಮಾಡಿ ತಾವು ಯಾರು ಕೇಳ್ಯಾರ ಮತ್ತೆ ಇಲ್ಲ ಅಂತಾರ ಅವ್ರು. ಈಗ ಅಲ್ಲಿ ಬಿಜೆಪಿ ಗವರ್ಮೆಂಟ್ ಐತೆ, ನಮ್ ಕಾಂಗ್ರೆಸ್ MLAಗಳ ಕೆಲಸ ಇಲ್ಲ ಅಂತಾರ ಅವ್ರು. ಒಟ್ಟಾರವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸ ಜೀರೋ ಅಂತೀರಾ? ಜೀರೋ ಜೀರೋ ರೀ, ಟೋಟಲಿ ಟೋಟಲಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನನ್ನ ಹೆಸರು ಜಯೇಶ್ವರ. ಈ ತರ ರಂಗವಳಿ ಬಹಳ ಕೃಷಿಯಿಂದ ಕೂಡಿದೆ ಕೃಷಿ ವಿಧಾನಸಭಾ ಮತಕ್ಷೇತ್ರ. ಸೊ ಹೀಗಾಗಿ ಈ ತರ ಯಾರಿಗೆ ಸಮಾಜ ಕಾಂಗ್ರೆಸ್ ನ ಅಮರೇಗೌಡ ಪಾಟೀಲ್ ಭಯಪ್ಪ ಅವ್ರಿಗೆ ಯಾಕೆ ಅಭಿವೃದ್ಧಿ ಕೆಲಸ ಮಾಡಿದಾರೆ? ಅವರಿಗೆ ಕೆಲಸ ಮಾಡಿ ಎಲ್ಲ ಸಂಪೂರ್ಣ ಅಭಿಪ್ರಾಯ ಬಿಜೆಪಿ ಎಲ್ಲಾ ಜಾತಿಯರ್ಗು ಮೀಸಲಾತಿ ಕರ್ಸ್ಕೊಂಡು ಇನ್ನೊಬ್ಬರ ಜಾತಿಯರಿಗೆ ಕೊಟ್ಟೋದು, ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ಈ ತರ ಮಾಡ್ತಾರೆ. ಈ ತರ ಮಾಡಿ ನಮ್ ದೇಶ ಅಭಿವೃದ್ಧಿ ಆಗುತ್ತೆ? ಒಟ್ಟಾರೆ ಅಂದ್ರೆ ನೀವು ಅಭಿವೃದ್ಧಿ ಪಟ್ಟದತ್ತ ಹೋಗ್ಬೇಕು ನಮ್ಮ ರಾಜ್ಯ ಅಂದ್ರೆ ಕಾಂಗ್ರೆಸ್ ಮುಖ್ಯ. ವ್ಯಕ್ತಿ ಯಾವ ವ್ಯಕ್ತಿ ಕೆಲಸ ಮಾಡಿದ್ರೆ ಅವ್ನ್ ಮುಖ್ಯ, ಪಕ್ಷ ಹೆಣ್ಣದ್ದು ವ್ಯಕ್ತಿ ಮುಖ್ಯ. ಕೆಲಸ ಮಾಡ್ಯಾರು ಮಾಡ್ಯಾರ ಅಂತ ಹೇಳ್ಬೇಕು. 25 ವರ್ಷಗಳಿಂದ ನಮ್ಮ ಹಿಂದೆ ವಾರ್ಡ್, ಮೂರೇ ವಾರ್ಡ್, ನಾಲ್ಕೇ ವಾರ್ಡ್ ಶಿಶು ರೋಡ್ ಆಗಿದ್ದಲ್ಲ, ಭಯಪುರ ಅಮರೇಗೌಡ ಮಾಡ್ಯಾರ, ಯಾರು ಮಾಡಿಲ್ಲ. ಅದ್ರ ಗಮನಕ್ಕೆ ಯಾರು ತಗೊಂಡಿಲ್ಲ, ತಮ್ಮ ಸರ್ಕಾರ ಇಲ್ಲಂದ್ರೂ ಕೂಡ ಗಮನಕ್ಕೆ ತಗೊಂಡು ಮಾಡ್ಯಾರ. ಒಟ್ಟಾರವಾಗಿ ಅಭಿವೃದ್ಧಿ ಕೆಲಸದಲ್ಲಿ ಮಾಡಿದ್ದಾರೆ, ಆದ್ರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ನಾವು ಹೇಳ್ತಾ ಇದ್ದೀರಾ? ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಇವತ್ತು ಎದ್ದು ಬಂದ
ಯಾಕೆ ಗೆದ್ದಾರ ಬಿದ್ದ ಬಂದ್ರೆ ಯಾಕೆ ಗೆದ್ದಾರೆ ಬಿದ್ದ ಬಂದ್ರೆ ಮಾಡೋದಿಲ್ಲ. ಬಿದ್ದ ಬಂದ್ರೆ ಯಾರು ಮಾಡ್ತಾರೆ? 11 ಗಂಟೆ ಇಲ್ಲಿದ್ರ 4 ಗಂಟೆವರೆಗೆ ನೆಟ್ವರ್ಕ್ ಸಿಗೋ ಶಾಸಕ ಅಂದ್ರೆ ಬಿಜಾಪುರ ಅಂಬೇಗೌಡರು, ಬೇರೆ ಯಾವ ಶಾಸಕರು ಸಿಗಲ್ಲ. ನನ್ನ ಅಭಿಪ್ರಾಯ ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ತಮ್ಮ ನಿಶ್ಚಯ. ಸಿದ್ದರಾಮಯ್ಯ ಸರ್ಕಾರ ಬರಬೇಕು, 10 ಕೆಜಿ ಅಕ್ಕಿ ಕೊಡ್ತಾನೆ ಅಂತ ಹೇಳಿ, 7 ಕೆಜಿ ಕೊಡ್ತಾನೆ ಅಂತ ಹೇಳಿ ಬಡವ್ರಿಗೆ 5 ಕೆಜಿ ಕೊಡೋದು, ಮೀಸಲಾತಿ ಇನ್ನೊಬ್ರು ಕಸ್ಕೊಂಡು ಕೊಡೋದು, ಜಗಳ ಚದು ಹಿಂಗ್ ಮಾಡಿದ್ರೆ ಯಾವುದು ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಮಾಡುವಂತ ಕೆಲಸಗಾರ ಅಂದ್ರೆ ಅದು ಅಂಬೇಗೌಡ ಬಯಪುರ. ನಮ್ಮ ಒಟ್ಟಾರವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಸರ್ವತೋಮುಖ ಅಭ್ಯರ್ಥಿಗಾಗಿ ಅಂಬೇಗೌಡ ಬಯಪುರ ಹಾಲಿ ಶಾಸಕರು ಶ್ರಮಿಸಿದ್ದಾರೆ. ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಅಂಬೇಗೌಡ ಬಯಪುರ ಬಯಪುರ ಕೆಲಸ ಸತ್ಯ ಮರಿಯಪ್ಪ ಅಂತ ಸರ್. ಈ ಸಾರಿ ಬಹಳ ತುರುಷಿನಿಂದ ಕೂಡಿದೆ ಕುಸುಗಿ ವಿಧಾನಸಭಾ ಮತ ಕ್ಷೇತ್ರ. ಜಿತಾಜಿತಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ ನಿಂದ ಅಂಬೇಗೌಡ ಬಯಾಪುರ್ ಹಾಗೂ ಮಾಜಿ ಶಾಸಕರ ಬಿಜೆಪಿಯ ದೊಡ್ಡಂಗೌಡ ಪಾಟೀಲ್. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಶಿಕ್ಷಣಕ್ಕೆ ಮಹತ್ವ ಕೊಡುವ ಯಾರು? ಅಂಬೇಗೌಡ ಬಯಾಪುರ್ ಸಹ ಇದ್ರು. ಏನಂದ್ರೆ ಅಭಿವೃದ್ಧಿ ಸಾಕಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದಾರೆ. ನಮ್ಮ ಬೆಂಬಲ ಅಂಬೇಗೌಡ ಬಯಪುರಿಗೆ ಬಂದು ಅಂದ್ರೆ ಕುಸ್ತಿ ತಾಲೂಕಿನಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯಗಳು ಇರುವ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರು, ಶಾಲಾ ಕಾಲೇಜುಗಳು ಅಭಿವೃದ್ಧಿ ಅಂತ ಅವರು ಮೊದಲನೇ ಹೆಜ್ಜೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ. ಯಾಕಂತಂದ್ರೆ ಸಾಕಷ್ಟು ಪ್ರತಿಯೊಂದು ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆಯಿಂದ ಪರಿಹಾರ ಮಾಡಬೇಕು. ಯಾಕಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಇತ್ತು. ಪ್ರತಿಯೊಂದು ಹಳ್ಳಿಯಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿಯೊಂದು ತಾಲೂಕಿನ ಟೋಟಲ್ ಹಳ್ಳಿಗಳಲ್ಲಿ ಎಲ್ಲಾ ಕಷ್ಟವನ್ನು ಪರಿಹಾರ ಮಾಡಿದೆ. ಹಾಗಾದ್ರೆ ಮಾಜಿ ಶಾಸಕರಾದಂತಹ ದೊಡ್ಡಂಗೌಡ ಪಾಟೀಲ್ರು ಕಳೆದ 2013-14 ಶಾಸಕರು ಇರುವ ಸಮಯದಲ್ಲಿ ಅಭಿವೃದ್ಧಿ ಯಾವುದು ಮಾಡಿಲ್ಲ ಅಂತ ಹೇಳಿದ್ರ? ನಾವು ನೋಡಿದ ಪ್ರಕಾರ ಅಂಬೇಗೌಡ ಬಯಪುರ ಅವರು 6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 9 ಗಂಟೆವರೆಗೂ ಕೃಷಿ ಕ್ಷೇತ್ರದ ಎಲ್ಲ ಪ್ರತಿಯೊಂದು ಹಳ್ಳಿ ಭಾಗವಹಿಸಿ ಸಮಸ್ಯೆ ಏನೇನಿದೆ ಏನೇನಿಲ್ಲ ಅಂತ ಹೇಳಿ ಪ್ರತಿಯೊಂದು ತೋಕಲು ಬಂದು ಮರುದಿನ ಅದರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮಾಡ್ತಾರೆ. ಅವರು ಬಹುತೇಕ ನನ್ನ ಪ್ರಕಾರ ಜನಗೋದ ಬಗ್ಗೆ ನಾವು ಹೇಳಕ್ ಕಷ್ಟ ಕೊಡಲ್ಲ. ಅವರು ತಮ್ಮ ಕಷ್ಟ ಮಾಡಿರಬಹುದು, ಖಾರವಾಗಿ ಅಭಿವೃದ್ಧಿ ಹರಿಕಾರ ಅಂತ ದೊಡ್ಡ ಅಂಬೇಗೌಡ ಪಾಟೀಲ್ರು ಇಲ್ಲಿ ಅಭಿವೃದ್ಧಿ ಸಿಕ್ಕಾಪಟ್ಟೆ ಮಾಡಿದ್ರೆ ಹೀಗಾಗಿ ತಮ್ಮ ಬೆಂಬಲ ಅವರು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ಉತ್ತಮ ಇರುತ್ತೆ, ತಮಗೆ ತೃಪ್ತಿ ತರುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಬಹಳ ಜನ ನಂಬಿಕೆ ವಿಶ್ವಾಸಿಸಿದ್ದಾರೆ. ಅವ್ರ ಬಗ್ಗೆ ಬಹಳ ಕಾಳಜಿ ಇದೆ. ಕಾಂಗ್ರೆಸ್ ಸರ್ಕಾರ ಬಂದು ಬಹಳ ಉತ್ತಮ. ತಮ್ಮ ಹೆಸರು ದುರ್ಗಪ್ಪ. ದುರ್ಗಪ್ಪ, ಈಗ ಕೃಷಿ ವಿಧಾನಸಭಾ ಚುನಾವಣೆ ಏನ್ ಹತ್ರ ಬರ್ತಾ ಇದೆ 2023, ತಾವು ಈ ಸಾರಿ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಬಿಜೆಪಿ ಕೊಡಬೇಕಂದ್ರೆ ನಾವು ಬಿಜೆಪಿ ಕೊಡ್ಬೇಕಂತ ಮಾಡಿದೆ. ಯಾಕಂದ್ರೆ ಕಾಂಗ್ರೆಸ್ ಇಂದ ಯಾವುದೇ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ವಾ? ಸರ್ಕಾರ ಬಹಳ ಉತ್ತಮ ಐತೆ, ರೈತರಿಗೆ ದುಡ್ಡು ಮಾಡ್ತಾರಲ್ಲ ಅದಕ್ಕೆ ಅಭಿವೃದ್ಧಿ ಬಿಜೆಪಿ ಕೊಡ್ತಾರೆ. ಅಂದ್ರೆ ಈ ಸರ ಮಾಜಿ ಶಾಸಕರು ತೊಟ್ಟಂಗೌಡ ಪಾಟೀಲ್ರು ಬಿಜೆಪಿಯಿಂದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ತಮಗೆ ಭರವಸೆ ಇದೆ. ಹಾಗಾಗಿ ತಾವು ಬಿಜೆಪಿ ಬೆಂಬಲ ಕೊಡ ಬಿಜೆಪಿ ಒಟ್ಟಾರೆ ಗ್ಯಾರಂಟಿ ಗ್ಯಾರಂಟಿ ಪಕ್ಕ ಪಕ್ಕ ಬರ್ತಾರ? ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು ನಿಂಗಪ್ಪ ತಿಮ್ಮಲಾಪು. ನಿಂಗಪ್ಪ ಅವರೇ, ಈ ಸರ ಕೃಷಿ ವಿಧಾನಸಭಾ ಚುನಾವಣೆ 2023 ಹತ್ತಿರ ಬರ್ತಾ ಇದೆ. ಈ ಸರ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂತ ಕೇಳ್ಬೋದಾ? ಹೌದು, ಅಭಿವೃದ್ಧಿ ಮಾಡಕ ಬಯಪುರ ಅಂಬೇಗೌಡ ಮಾಡಿ. ಅಂದ್ರೆ ಹಾಲಿ ಶಾಸಕರು ಪ್ರೆಸೆಂಟ್ ಇರ್ತಕ್ಕಂತ ಅಂಬೇಗೌಡ ಬಯಪುರ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅಭಿವೃದ್ಧಿ ಕೆಲಸ ಮೂಲಭೂತ ಸೌಕರ್ಯಗಳಲ್ಲಿ ಏನನ್ನು ಮಾಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ? ಸಾಲಿ ಮಾಡ್ಯಾರ, ಕುಡಿಯಕ್ ನೀರನ್ ಮಾಡ್ಯಾರ, ಜೆಜೆ ಮನೆ ಎಲ್ಲ ವ್ಯವಸ್ಥೆ ಮಾಡ್ಯಾರ, ಮತ್ತೆ ರೈತರಿಗೆ ಏನಿದ್ರು ಯಾವುದೇ ಒಂದು ಫೋನ್ ಮಾಡಿದ್ರು ಹಳ್ಳಿಗೆ ಇಂಜೆಕ್ಟ್ ಕೊಡ್ತಾರೆ. ಯಾವ ಸಮಯದಲ್ಲೂ ಒಂದು ಕರೆ ಮಾಡಿದ್ರು ಕರೆ ಸ್ವೀಕರಿಸ್ತಾರೆ? ಸ್ವೀಕರಿಸ್ತಾರೆ. ಒಟ್ಟಾರವಾಗಿ ಬಿಜೆಪಿಯಿಂದ ದೊಡ್ಡಂಗೌಡ ಪಾಟೀಲ್ರು ಕಳೆದ 2013-14 ಶಾಸಕರ ಸಮಯದಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಬೇಗೌಡ ಬಯಪುರ ಸಂಪೂರ್ಣ ಅಭಿವೃದ್ಧಿ ಮಾಡಿದೆ ಸಂಪೂರ್ಣ. ಹೀಗಾಗಿ ಈ ಸಾರಿ ತಾವು ಕಾಂಗ್ರೆಸ್ ಬೆಂಬಲ. ರಾಜ್ಯದಲ್ಲಿ ಯಾವ ಪಕ್ಷ ಬಂದ್ರೆ ತಮಗೆ ತೃಪ್ತಿ ಆಗುತ್ತೆ? ನಮಗೆ ರೈತರಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಬಂದ್ರೆ ರೈತರ ಕಾಂಗ್ರೆಸ್. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮುಖ್ಯಮಂತ್ರಿಯನ್ನಾಗಿ ಯಾರನ್ನು ನೋಡಲು ಇಚ್ಛೆ ಮಾಡ್ತಿರ್ತಾವೆ? ಬಂದಿದ್ದಾದ್ರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರಿಂದ ಅಭಿವೃದ್ಧಿ ಖಂಡಿತ ಆಗುತ್ತೆ ರಾಜ್ಯ. ಓಕೆ ಸರ್, ಥ್ಯಾಂಕ್ ಯು. ಈ ಸಲ 2023 ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿನ
ಒಂದು ನೇರ ಸ್ಪರ್ಧೆ ಇದೆ. ಹೀಗಾಗಿ ಈ ಸಲ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಕಾಂಗ್ರೆಸ್ ಪಕ್ಷ ಅಂದ್ರೆ ಹಾಲಿಗಾಗಿ ಅಭಯಗೌಡ ಭಯಪುರ ಅವರಿಂದ ಅಭಿವೃದ್ಧಿ ಕೆಲಸ ಈ ತಾಲೂಕಿನಲ್ಲಿ ಆಗಿದೆಯಾ? ಒಳ್ಳೊಳ್ಳೆ ಕೆಲಸಗಳು. ಯಾವ ಕೆಲಸಗಳು ಆಗಿವೆ? ಕೃಷಿ ರೋಡ್ ಆಗಿ, ಆಮೇಲೆ ಸ್ಕೂಲ್ ರೋಡ್ ಇಲ್ಲಿ ಪ್ರೈಮರಿ ಸ್ಕೂಲ್ ಸರ್, ಸ್ಕೂಲ್ ಆಯ್ತು. ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇರಲಿ, ಏನೇ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಂದ್ರೆ ಬಿಜೆಪಿ ಯಾರ್ಯಾರು ಇಲ್ಲಿ ಆರಿಸ್ಕೊಂಡ್ರೆ ಚುನಾವಣೆ ಅಭಿವೃದ್ಧಿ ಕೆಲಸ ಏನಾಗಲ್ಲ. ಆದ್ರೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಏನಪ್ಪ ಪ್ರತಿಯೊಬ್ಬರಿಗೂ ಜನಗಳಿಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಮತ್ತೆ ಈತ 24 ಗಂಟೆ ಕೂಡ ಅವರು ಯಾವ್ದೇ ಕರೆಕ್ಟ್ ಮಾಡಿದ್ರು ಸ್ವೀಕರಿಸ್ತಾರೆ ಮಾತಾಡ. ಅಂದ್ರೆ ಕಳೆದ COVID-19 ಬಂದಂತ ಸಮಯದಲ್ಲಿ ಯಾರು ಮಾಜಿ ಶಾಸಕರು ಅಥವಾ ಹಾಲಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಕಷ್ಟದಲ್ಲಿದ್ದಂತ ಜನರಿಗೆ ಸ್ಪಂದನೆ ಕೊಟ್ಟವರು ಯಾರು? ಭಯಪುರ ಅವರು ಅವರೇ ಸ್ಪಂದನೆ ಕೊಟ್ಟರು. ಒಟ್ಟಾರವಾಗಿ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ನಮ್ಗೆ ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು? ಸಿದ್ದರಾಮಯ್ಯ. ಯಾಕೆ ಸಿದ್ದರಾಮಯ್ಯ ಆಗಬೇಕು? ಅವ್ರು ಒಳ್ಳೆಗಳು ಒಳ್ಳೆ ಕೆಲಸಗಳು ಬರ್ತಾರೆ, ಒಳ್ಳೊಳ್ಳೆ ಪೂಜೆಗಳನ್ನು ಮಾಡ್ತಾರೆ, ಒಳ್ಳೆ ಆಡಳಿತನೂ ಕೂಡ ಕೊಡ್ತಾರೆ. ಒಂದ್ಸರಿ ಅವರು ಮುಖ್ಯಮಂತ್ರಿಗಳಾದ್ರೆ ಐದು ವರ್ಷ ಕೂಡ ಅವರೇ ಆಯ್ಕೆ ಮಾಡುವಷ್ಟು ಕೆಪಾಸಿಟಿ ಅವ್ರ ಹತ್ರ ಇತ್ತು. ಒಳ್ಳೆ ರಾಜ್ಯದ ಒಳ್ಳೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತಾರೆ ಅಂತ ತಮ್ಮ ಅನಿಸಿಕೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್, ಈ ಸರ 2023 ಕುಷ್ಕಿ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ದೊಡ್ಡನಗೌಡ ಪಾಟೀಲ್. ಸರ್, ಯಾಕೆ ದೊಡ್ಡನಗೌಡ ಪಾಟೀಲ್ ಅಂತ ಕೇಳ್ಬೋದಾ? ಬಿಜೆಪಿ ಸರ್ಕಾರ ಬರ್ತಾರೆ ಅಂದ್ರೆ ಬಿಜೆಪಿ ಅವರು ಬಂದ್ರೆ ಅಭಿವೃದ್ಧಿ ತಮ್ಮ ಗ್ರಾಮ ಅಥವಾ ತಾಲೂಕು ಮಟ್ಟದಲ್ಲಿ ಖಂಡಿತ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಹಾಲಿ ಶಾಸಕರಾದಂತ ಅಮರೇಗೌಡ ಭಯಪುರ ಅವರು ಯಾವ್ದು ತಮ್ಮ ಕ್ಷೇತ್ರ ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ಅದಕ್ಕೋಸ್ಕರ ಮಾಡಿಲ್ಲಂತೆ. ಇವರು ಒಳ್ಳೆ ಕೆಲಸ ಮಾಡಿದೆ. ಒಳ್ಳೆ ಅಂದ್ರೆ ಅಭಿವೃದ್ಧಿ ಕಳೆದ ಸಮಯ ಶಾಸಕರಿದ್ದ ಸಮಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಈ ತರ ಬಿಜೆಪಿಗೆ ತಮ್ಮ ಬೆಂಬಲ. ಬಿಜೆಪಿ ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ತಮಗೆ ತೃಪ್ತಿ? ಬಿಜೆಪಿ ಸರ್ಕಾರ. ಬಿಜೆಪಿ ಒಂದ್ ವೇಳೆ ಬಿಜೆಪಿ ಸರ್ಕಾರ ಬಂದಿದ್ದೇ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕಂತ ಬಯಸ್ತಾರೆ? ಬಸವನಗೌಡ ಪಾಟೀಲ್ ಅಂತ ಕಾಯಿನ್ ಬಾಂಡ್ ಅವರು ಯಾಕೆ ಬೇಕು? ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ. ಶಾಪುರದಲ್ಲಿ ಮಾಡಿದ್ದಾರೆ, ಬಟ್ ರಾಜ್ಯದಲ್ಲೂ ಮಾಡ್ತಾರೆ. ಅಂದ್ರೆ ರಾಜ್ಯದಲ್ಲೂ ಮಾಡ್ತಾರೆ ಅಂತ ತಮ್ಮ. ಓಕೆ ಸರ್, ಆಯ್ತು. ಸಂಗಮೇಶ್ವರ ಇದ್ರ ಕೃಷಿ ಒಳಗೆ 2023 ಇನ್ನೇನ್ ಚುನಾವಣೆ ಬರ್ತಾ ಇದೆ ವಿಧಾನಸಭಾ, ತಮ್ಮ ಬೆಂಬಲ ಈ ಸರ ಯಾರಿಗೆ ಕೊಡ್ತೀರ? ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ ಕೊಡ್ಬೇಕನ್ನಿಸ್ತು? ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಹೃದಯ ಅಂತ ಮಾಜಿ ಶಾಸಕರು, ಹಾಗಾಗಿ ನಾವು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಅಂದ್ರೆ ಕಾಂಗ್ರೆಸ್ ನಿಂದ ಅಭಿವೃದ್ಧಿ ಸಾಧ್ಯ ಇಲ್ವಾ ಅಂತ? ನಮ್ಗೆ ಇರ್ಬೋದು, ಆದ್ರೆ ನಾವು ಹೆಚ್ಚಿನ ಬೆಂಬಲ ಬಿಜೆಪಿಗೆ ಕೊಟ್ಟಾಯ್ತು. ಅಂದ್ರೆ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಅಭಿವೃದ್ಧಿ ಕಳೆದ ಸಮಯದಲ್ಲಿ ಮಾಡಿದ್ದಾರೆ, ಹೀಗಾಗಿ ಈ ತರ ಬಿಜೆಪಿ ಬೆಂಬಲ ಬೆಂಬಲ ಒಟ್ಟಾರೆ ಪಕ್ಕ ಗ್ಯಾರಂಟಿ. ಈ ತರ ಕೃಷಿ ಒಳಗೆ 2023 ಇನ್ನೇನ್ ಚುನಾವಣೆ ಬರ್ತಾ ಇದೆ ವಿಧಾನಸಭಾ, ತಮ್ಮ ಬೆಂಬಲ ಈ ಸರ ಯಾರಿಗೆ ಕೊಡ್ತೀರ? ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ ಕೊಡ್ಬೇಕನ್ನಿಸ್ತು? ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಹೃದಯ ಅಂತ ಮಾಜಿ ಶಾಸಕರು, ಹಾಗಾಗಿ ನಾವು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಅಂದ್ರೆ ಕಾಂಗ್ರೆಸ್ ನಿಂದ ಅಭಿವೃದ್ಧಿ ಸಾಧ್ಯ ಇಲ್ವಾ ಅಂತ? ನಿಮಗೆ ಇರ್ಬೋದು, ಆದ್ರೆ ನಾವು ಹೆಚ್ಚಿನ ಬೆಂಬಲ ಬಿಜೆಪಿಗೆ ಕೊಟ್ಟಾಯ್ತು. ಅಂದ್ರೆ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಅಭಿವೃದ್ಧಿ ಕಳೆದ ಸಮಯದಲ್ಲಿ ಮಾಡಿದ್ದಾರೆ, ಹೀಗಾಗಿ ಈ ತರ ಬಿಜೆಪಿ ಒಟ್ಟಾರೆ ಪಕ್ಕ ಗ್ಯಾರಂಟಿ. ಬಸವರಾಜ್. ಬಸವರಾಜ್ ಅವರೇ ಈ ತರ ತಮ್ಮ ಬೆಂಬಲ ಯಾರು? ಭಯಪುರ. ಯಾಕೆ ಅವರಿಗೆ? ನಮ್ಮ ಕಡೆ ಎಲ್ಲ ಕೆಲಸ ಮಾಡಿದ್ವಿ. ಏನ್ ಅಭಿವೃದ್ಧಿ ಮಾಡಲ್ಲ? ಕಾಂಕ್ರೀಟ್ ಆಗಿದೆ, ನೀರಿನ ವ್ಯವಸ್ಥೆ ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ, ಚರಂಡಿ, ಶಾಲಾ ಕಾಲೇಜು ಏನೇ ಆಗಿದ್ದೀರೋ ಅಂದ್ರೆ ಅಭಿವೃದ್ಧಿ ಮಾಡಿದಾರ? ಮಾಡ್ಯಾರ. ಬಿಜೆಪಿ ಲಿಂದ ಅಭಿವೃದ್ಧಿ ಅಸಾಧ್ಯನ? ಯಾವ್ದು ಆಗಿಲ್ಲ ಬಿಜೆಪಿ ಲಿಂದ. ಆಗಿಲ್ಲ ಆಗಿಲ್ಲ. ಅಮರೇಗೌಡ ಭಯಪುರ ಎಲ್ಲ ತಮ್ಮ ಅಭಿವೃದ್ಧಿ ಮಾಡಿದ್ರೆ ಎಲ್ಲ ಮಾಡ್ಯಾರ. ಹೀಗಾಗಿ ಈ ತರ ತಮ್ಮ ಬೆಂಬಲ ಅಮರೇಗೌಡ ಭಯಪುರ. ಹೆಸರು ದೊಡ್ಡಪ್ಪನ ಈ ತರ ಕೊಟ್ಟಿ ಚುನಾವಣೆ ಬರ್ತಾ ಇದೆ 2023, ತಮ್ಮ ಬೆಂಬಲ ಯಾರಿಗೆ? ಯಾವ ಪಕ್ಷ? ಕಾಂಗ್ರೆಸ್ ಇಂದ ಅಭಿವೃದ್ಧಿ ಆಗಿದೆಯಾ? ಅಂದ್ರೆ ಬಿಜೆಪಿ ಇಂದ ಯಾವ್ದು ಅಭಿವೃದ್ಧಿ ಆಗಿಲ್ವಾ? ಕಡಿಮೆ ಆಗಿದೆ. ಅಂದ್ರೆ ಕಾಂಗ್ರೆಸ್ ಇಂದ ಸಮೃದ್ಧಿ ಆಗಿದೆ ಅಭಿವೃದ್ಧಿ.
ಹಂಗಾಗಿ ಅಂಬೇಗೌಡ ಬಯಪುರು ನಿಮ್ ಕಂಡ್ರೆ ಗೊತ್ತಾ ಇದೆ. ಹಂಗೆ ಅಂಬೇಗೌಡ ಬಯಪುರು ಮೂರು ಸೌಕರ್ಯ ಎಲ್ಲ ಒದಗಿಸಿ ಕೊಟ್ಟಿದ್ದಾರೆ. ರಸ್ತೆ ಇರ್ಬೋದು, ಚೆನ್ನೈ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಶಾಲಾ ಕಾಲೇಜು ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ತಮ್ಮ ಅಂಬೇಗೌಡ ಬಯಪುರ ಅವರಿಗೆ ಬಂದು ನೀಲಮ್ಮ ಈ ಸಲ ಕೃಷಿ ತಾಲೂಕು 2023 ಚುನಾವಣೆ ಬರ್ತಾ ಇದೆಯಲ್ಲ, ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಅಂದ್ರೆ ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ರೆ ಅವ್ರು ಕೊಡ್ತೀವಿ. ಯಾರು ಶಾಸಕರು ಇಲ್ಲಿವರೆಗೂ ತಮ್ಮ ಗ್ರಾಮಕ್ಕೆ ಬಂದಿಲ್ವಾ? ಬಂದ್ರೆ ಏನ್ ಮಾಡ್ತಾರ್ರಿ? ಎಲ್ಲಾರು ಹೇಳೋಕರ ನೀರು ಇಲ್ರಿ ನಮ್ ಊರ್ ಕಡೆ. ಅಂದ್ರೆ ಅಮ್ಮ ಇವಾಗ ಕಾಂಗ್ರೆಸ್ ನಿಂದ ಅಮ್ರೇಗೌಡ ಬಯಾಪುರ ಮಾಜಿ ಸಚಿವರು ದೊಡ್ಡಗೌಡ ಪಾಟೀಲ್ ಪಾಟೀಲ್ ನಮ್ಮೂರ ಕುಡಿಯೋಕೆ ನಿಮ್ ಮೂಲಭೂತ ಸೌಕರ್ಯಗಳಿಗೆ ಕುಡಿಯುವ ನೀರು ತೊಂದ್ರೆ ಇದೆ. ಯಾರು ಹಾಲಿ ಮತ್ತು ಮಾಜಿ ರೈತ್ರಿ ಬಸಕ್ ನಾಯ್ತ ನೀರ ನೀರಾಗಿ ಏನ್ ಮಾಡತ್ರಿ? ರಸ್ತೆ ಚೆನ್ನಾಗಿದಮ್ಮ, ಶಾಲಾ ಕಾಲೇಜು ಅದಾವ್ರಿ, ಮತ್ತೆ ಅವ್ರು ಏನ್ ಹಳ್ಳಿ ಊರಾಗ ಯಾವ ಕಾಲೇಜ್ ಸರಿ? ಸರಳವಾಗಿ ಯಾರು ಅಭಿವೃದ್ಧಿ ಮಾಡ್ತಾರೆ ಕ್ಷೇತ್ರದಲ್ಲಿ ಅವ್ರಿಗೆ ಜಮಲ. ನಮಸ್ತೆ, ತಮ್ಮ ಹೆಸರು ಚಂದ್ರಶೇಖರ್ ಅವರು. ಈ ತರ ಕೃಷಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಅಂದ್ರೆ ಬಿಜೆಪಿ ದೊಡ್ಡಮೂರು ಪಟೇಲ್ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅಂದ್ರೆ ಕಾಂಗ್ರೆಸ್ ನಿಂದ ಅಂಬೇಗೌಡ ಬಯಪುರ ಅವರು ಯಾರು ಅಭಿವೃದ್ಧಿ ಮಾಡಿಲ್ವಾ? ಅವರು ಸ್ವಲ್ಪ ಅಂದ್ರೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ಸಫಲರ ಆಗಿದ್ದಾರೆ ಅಲೆ ಅಥವಾ ಮಾಜಿ ಶಾಸಕ? ಮಾಜಿ ಶಾಸಕ ಅಂದ್ರೆ ಅಭಿವೃದ್ಧಿ ಮಾಡ್ಯಾರ ಅಂದ್ರೆ ದೊಡ್ಡಗೌಡ ಪಾಟೀಲ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಕೃಷಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹಂಚ ಬರ್ತಾ ಇದೆ, ಈ ತಮ್ಮ ಬೆಂಬಲ ಯಾರು? ಬಿಜೆಪಿ ಅಂದ್ರೆ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್. ಯಾಕೆ ಕಾಂಗ್ರೆಸ್ ಏನು ಅಭಿವೃದ್ಧಿ ಆಗಿಲ್ವಾ? ಅಕ್ಕಿಗಾಗ್ತದೆ ಅಂದ್ರೆ ಕಳೆದ ಸಲ ಶಾಸಕರಿಂದ ಸಂಬಂಧಿಸಿದ ದೊಡ್ಡಗೌಡ ಪಾಟೀಲ್ ತಮ್ಮ ಕ್ಷೇತ್ರ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಈ ತರ ಬಿಜೆಪಿಗೆ ತಮ್ಮ ಬೆಂಬಲ. ಥ್ಯಾಂಕ್ ಯು. ನಮಸ್ಕಾರ ಯಜಮಾನ್. ಹೊಸ ಏನು ಈ ತರ ಕೃಷಿ ತಾಲೂಕು 2023 ಚುನಾವಣೆ ಬರ್ತಾ ಇದ್ದೀವಿ ವಿಧಾನಸಭಾದಲ್ಲಿ. ಅದರಲ್ಲಿ ಕಾಂಗ್ರೆಸ್ ನಲ್ಲಿ ಅಂಬೇಗೌಡ ಬಯ್ಯಪುರ ಇದ್ದಾರೆ, ಬಿಜೆಪಿಯಿಂದ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಕೃಷಿ ವಿಧಾನಸಭಾ ಕ್ಷೇತ್ರ ನೇರ ನೇರ ಸ್ಪರ್ಧೆ ಇದೆ. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾರು ಮಾಡಿದ್ದಾರೆ? ಯಾರು? ಅಂಬೇಗೌಡ ಬಯಪುರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ತಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀರ? ಯಾಕೆ ಬಿಜೆಪಿಯಿಂದ ಅಭಿವೃದ್ಧಿ ಆಗಿಲ್ಲ ಮಕ್ಕಳ ಹೇಗೆ? ಓ ಈ ತರ ಆಗಿದೆ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ನೀವು ತೃಪ್ತಿರಿ? ನೋಡಿ, ಮ್ಯಾಗ್ ಬಂದ್ರೆ ಇಲ್ಲೇ ರಾಜ್ಯದಲ್ಲಿ ಬಿಜೆಪಿ ಉತ್ತಮ, ಕೃಷಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಹನುಮಂತ. ಸರ್, ಈ ಸಲ 2023 ಕೃಷಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಈ ಸಾರಿ ತಮ್ಮ ಬೆಂಬಲ ಯಾವ ಪಕ್ಷ? ಕಾಂಗ್ರೆಸ್. ಅಂದ್ರೆ ಅಭಿವೃದ್ಧಿ ಆಗಕ್ಕೆ ಕಾಂಗ್ರೆಸ್ ಅಂಬೇಗೌಡ ಬಯಪುರ ತಮ್ಮ ಗ್ರಾಮಕ್ಕೆ ಸಕಲ ಅಭಿವೃದ್ಧಿ ಕೆಲಸ ಮಾಡಿದಾರ? ಅಂದ್ರೆ ಬಿಜೆಪಿಯಿಂದ ಇದು ಅಸಾಧ್ಯ ಅಲ್ಲ? ಬಿಜೆಪಿ ಇಲ್ಲಿ ಬಂದೇವಿಲ್ಲ, ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗಿದೆ. ಅಂಬೇಗೌಡ ಬಯಪುರ ಕಳೆದ ಸಲ COVID-19 ಬಂದಂತ ಸಂದರ್ಭದಲ್ಲಿ ಅವಾಗ ಜನಗಳು ಕಷ್ಟದಲ್ಲಿದ್ರು. ಆಮೇಲೆ ಈ ಮಾಜಿ ಶಾಸಕರ ಸ್ಪಂದನೆ ಬಂದ್ರ, ಹಾಲಿ ಶಾಸಕರ ಸ್ಪಂದನೆ ಬಂದ್ರ? ಈಗ ನಮ್ಮ ಅಂಬೇಗೌಡರ ಎಲ್ಲ ಮಾಡಿ ಅಂಬೇಗೌಡರು ಬಂದ್ರು. ಅಂದ್ರೆ ಈ ತರ ಅಭಿವೃದ್ಧಿ ಕೆಲಸ ನೋಡಿ ಮತ್ತೆ ತಿರುಗಾ ಅಂಬೇಗೌಡ ಅವರು ಬೆಂಬಲ. ಅಮ್ಮ ನಮಸ್ಕಾರ. ಅಮ್ಮ ತಮ್ಮ ಹೆಸರೇನಮ್ಮ? ರಾಜ ಬಿಹಾರಿ. ಈ ತರ ಕೃಷಿ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ? ಅಂದ್ರೆ ಅಭಿವೃದ್ಧಿ ಯಾರು ಮಾಡಿಲ್ವಾ ಇಲ್ಲಿ? ಯಾಕಂತಂದ್ರೆ ಕಾಂಗ್ರೆಸ್ ಅವ್ರು ಮಾಡಿದಾರ ಅಥವಾ ಬಿಜೆಪಿ ಅವ್ರು ಮಾಡಿದಾರ ಅಭಿವೃದ್ಧಿ? ಒಟ್ಟಾರವಾಗಿ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನೀವು ಬೆಂಬಲ ಕೊಡ್ತೀರಾ? ನಮಸ್ಕಾರ ಅಜ್ಜರ. ತಮ್ಮ ಹೆಸರು? ಹುಸೇನ್ ಸಾಬ್. ಹುಸೇನ್ ಸಾಬ್ರಿ, ಈ ತರ ಕೃಷಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ,
ಈಗ ಎರಡು ಪಕ್ಷ ಜಿದ್ದಾಜಿದ್ದಿದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಸ್ಪರ್ಧೆ ಇದೆ. ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಯಾರಿಗೆ ಕೊಡ್ತೀವಿ? ಬೇಕಾದ್ರಲ್ಲಿ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ, ಅಂದ್ರೆ ಯಾರು ಅಭಿವೃದ್ಧಿ ಮಾಡಿಲ್ವಾ? ಮಾಡೋರು ಮಾಡ್ರಿ, ಅನುಕೂಲ ನಾವು ಮಾಡಬಹುದು. ಅಂದ್ರೆ ಬೆಂಬಲ ಅಂದ್ರೆ ಕಾಂಗ್ರೆಸ್ ಇಂದ ಅಮರೇಗೌಡ ಭಯಪುರ ಕೆಲಸ ಮಾಡ್ತಾರೆ, ಅವ್ರಿಗೆ ಮಾಡ್ಕೊಡೋದು. ನಮಸ್ಕಾರ ಸರ್, ನೆಕ್ಸ್ಟ್ ಸರ್. ಸರ್, ಈ ಸಲ ಕೃಷಿ ವಿಧಾನಸಭಾ 2023 ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಅಮರೇಗೌಡ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ಅಮರೇಗೌಡ ಭಯಪುರ. ಸರ್, ಯಾಕೆ ಅವ್ರಿಗೆ ಬೆಂಬಲ ಕೊಡ್ಬೇಕು? ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ. ಈ ನಮ್ಮೂರಿಗೆ ಅಂದ್ರೆ ಈಗ ಕನಿಷ್ಠ ಆದ್ರೆ ಒಂದು 100 ಕೋಟಿ ರೂಪಾಯಿ ಕೆಲಸ ಮಾಡ್ಯಾವ. ಆಮೇಲೆ ಎಲ್ಲ ಹಳ್ಳಿ ಒಳಗಿನ ಎಲ್ಲಾ ಕೆಲಸಗಳು ಮಾಡ್ಯಾರ. ಕೃಷಿ ಹೊಂಡ ಮಾಡ್ಯಾರ, ಆಮೇಲೆ ಸದ್ಯಾಪ್ ಮಾಡ್ಯಾರ, ಆಮೇಲೆ ರೈತರಿಗೆ ಅನುಕೂಲ ಆಗ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ಯಾರ. ಆಮೇಲೆ ಯಾವುದೇ ಇಳಿತ ಪದನಾಗುತ್ತೆ ಸರ್, ಯಾರೋ ಒಬ್ಬರು ಬಡವರು ಸಿಕ್ಕಂಡ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರ. ಯಾರಿಗೆ ತೊಂದರೆ ಇದ್ರು ಅವ್ರ ಬಳಿ ಬಾಕಿ ಬಂದು ಸರ್. ಆಗಿ ನಾವು ಅವ್ರಿಗೆ ಒಟ್ಟಾರೆ ಬಿಜೆಪಿಯಿಂದ ಅಭಿವೃದ್ಧಿ ಅಸಾಧ್ಯ ಆಗುತ್ತೆ. ಬಡವರು ಏನ್ ಮಾಡ್ಬೇಕ್ರೆ? ನಾಳೆ ಏನಾದ್ರೆ ಲೋನ್ ಆಯ್ತು, ಅದಾಯ್ತು, ಇದಾಯ್ತು ಅಂತ ಅವ್ರಿಗೆ ಈಗ ಲಕ್ಷಗಟ್ಟೆ ದುಡ್ಡು ಕೊಡ್ಬೇಕ್ರೆ ಪ್ಯಾನ್ ಕಾರ್ಡ್ ಬೇಕು. ಪ್ಯಾನ್ ಕಾರ್ಡ್ ಲಿಂಕ್ ಇಲ್ಲಂದ್ರೆ ಅವ್ರು ಕೊಡಲ್ಲ. ಬಟ್ ಅವ್ರು ಕೊಡಲ್ಲಂದ್ರೆ 1,000 ರೂಪಾಯಿ ಅವ್ರಿಗೆ ಕೊಡಕ್ ಆಗಲ್ಲ ಬಡವರಿಗೆ. ಮತ್ತೆ ಇದೆಲ್ಲ ಗೌರ್ಮೆಂಟ್ ಈಗ ಲೂಟಿ ಹೊಡೆಯ ಗೌರ್ಮೆಂಟ್ ಅದ. ನೀವು ಸಬ್ ಡೋರ್ ಇಲ್ಲ ಬಂದ್ರೆ 1,000 ಕೋಟಿ ಲಿಂಕ್ ಮಾಡ್ಬೇಕಂದ್ರೆ ನೋಟಿ ಹೊಡ. ಅದಕ್ಕೋಸ್ಕರ ನಾವು ಬಿಜೆಪಿ ಗೌರ್ಮೆಂಟ್ ಲೈಕ್ ಮಾಡೋದು. ಒಟ್ಟಾರವಾಗಿ ಕುಸಿಗೆ ಮತಕ್ಷೇತ್ರದಲ್ಲಿ ಅಮರೇಗೌಡ ಭಯಪುರ ಅವರು ಸಂಪೂರ್ಣವಾಗಿ ಗ್ರಾಮೀಣ ಮಠದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಈ ಸಾರಿ ತಮ್ಮ ತಮ್ಮ ಕಾಂಗ್ರೆಸ್ ಪಕ್ಷ. ಸರ್, ರಾಜ್ಯದಲ್ಲಿ ಯಾವ ಪಕ್ಷ ಆಡಿದ ಬಂದ್ರೆ ತಮ್ಮ ಪ್ರಕಾರ ತೃಪ್ತಿ ಇದೆ? ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಿದ್ರೆ 90% ಬರುತ್ತೆ. ಒಂದ್ ವೇಳೆ ಬಂದಿದ್ದಾರೆ, ಆ ಮುಖ್ಯಮಂತ್ರಿಯಾಗಿ ಯಾರನ್ನು ನೋಡಲು ಇಷ್ಟಪಡ್ತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಕ್ ಇಷ್ಟ. ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು ಸರ್? ಸಿದ್ದರಾಮಯ್ಯ ಅನ್ನ ಭಾಗ್ಯ ಮಾಡ ಹಳ ಭಾಗ್ಯಗಳೇ ಮಾಡ್ತಾವೆ ರೈತರಿಗೆ. ಆಮೇಲೆ ಭಾಗ್ಯ ಮಾಡ್ತಾರೆ, ಆಮೇಲೆ ಭಾಗ್ಯಗಳು ಕೊಟ್ಟವ, ಆಮೇಲೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ, ಎಲ್ಲಾ ಭಾಗ್ಯಗಳನ್ನ ಅವ್ರು ಮಾಡ್ತಾರೆ. ಒಟ್ಟಾರವಾಗಿ ಅಭಿವೃದ್ಧಿ ಯಾರ ಮಾತ್ರ ಸ್ಥಳೀಯ ಕೃಷಿ ವಿಧಾನಸಭಾ ಕ್ಷೇತ್ರ ಅಮರೇಗೌಡ. ಓಕೆ, ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು? ಎಷ್ಟೆಲ್ಲ ಬೋರ್ಡ್ 2023 ಕೃಷಿ ವಿಧಾನಸಭಾ ಚುನಾವಣೆ ಹತ್ರ ಬಂದಾಗೆ ಈ ಸಾರಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ಬಿಜೆಪಿ. ಯಾಕೆ ಬಿಜೆಪಿನ ಬೇಕಾಗಕ್ಕೆ ಯಾಕೆ ಕಾಂಗ್ರೆಸ್ ಇಂದ ಅಮರೇಗೌಡ ಭಯಪುರಾಗ ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ. ನಿಮ್ಮ ನಿರೀಕ್ಷೆ ಮಟ್ಟದಲ್ಲಿ ಮಾಡಿಲ್ಲ? ಮಾಡಿಲ್ಲ. ಅಂದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲೇ ದೊರಕಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ಅವರು. ವಿಫಲರಾಗಿದ್ದಾರೆ, ಅಂತ ಕೆಲಸಗಾರ ಅಲ್ಲ. ಉತ್ತಮ ಕೆಲಸ ಬಂದು ಹೋಗಿ ವೋಟ್ ಮಾಡ್ತೀವಿ. ಇಲ್ಲ, ಬಿಜೆಪಿ ಬಂದ್ರೆ ಖಂಡಿತ ಅಭಿವೃದ್ಧಿ ಆಗುತ್ತೆ ಅಂತೀರ? ಖಂಡಿತ ಅಭಿವೃದ್ಧಿ ಆಗುತ್ತೆ. ಗ್ಯಾರಂಟಿ? ಗ್ಯಾರಂಟಿ. ಒಂದ್ ವೇಳೆ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತಕ್ಕೆ ತಮಗೆ ತೃಪ್ತಿ ಆಗುತ್ತೆ? ಬಿಜೆಪಿ ಸರ್ಕಾರ ಬಿಜೆಪಿನ ಬರೋದು ಅಂದ್ರೆ ತೃಪ್ತಿ ಆಗುತ್ತೆ. ತೃಪ್ತಿ ಅಂದ್ರೆ ರಾಜ್ಯನ ಅಭಿವೃದ್ಧಿ ಆಗುತ್ತೆ, ಕೃಷಿ ತಾಲೂಕು ಅಭಿವೃದ್ಧಿ ಆಗುತ್ತೆ. ಬಿಜೆಪಿ ಬಿಜೆಪಿ ಅಭಿವೃದ್ಧಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಶರಣಪ್ಪ. ಶರಣಪ್ಪರ, ಈ ಸಲ ಕುಸ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೇ ಚುನಾವಣೆ ಹತ್ತಿರ ಬರ್ತಾ ಇದೆ, ನೇರ ಜಿದ್ದಾಜಿದ್ದಿ ನೇರ ಸ್ಪರ್ಧೆ ಇದೆ ಕುಸ್ಗಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಈ ಸಲ ತಾವು ಯಾರಿಗೆ ಬೆಂಬಲ ಕೊಡ್ತೀರಾ? ದೊಡ್ಡಗೌಡ. ದೊಡ್ಡಗೌಡ ಪಾಟೀಲ್ ಅಂದ್ರೆ ಬಿಜೆಪಿಗೆ ತಮ್ಮ ಬೆಂಬಲ ಅಂತ ಹೇಳ್ತದೆ. ಯಾಕೆ ತಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಇಂದ ಅಭಿವೃದ್ಧಿ ಆಗಿಲ್ವಾ? ನಾವು ಹೇಳಿದ ಮಟ್ಟಕ್ಕಾಗಿ ನಿಮ್ಮ ಅಂದ್ರೆ ತೃಪ್ತಿ ಬರುವಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ಈಗ ಬಿಜೆಪಿಯಿಂದ ಅಭಿವೃದ್ಧಿ ಆಗುತ್ತೆ ಅಂತ ಬೆಂಬಲ ಕೊಡ್ತಾ ಇದ್ದಾರೆ? ಹೌದು. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ತಮಗೆ ತೃಪ್ತಿ? ಬಿಜೆಪಿ ಸರ್ಕಾರ, ಮೋದಿ ಆಡಳಿತ ನೋಡಿ. ಅಂದ್ರೆ ತಾವು ಪಕ್ಷ ಮತ್ತು ವ್ಯಕ್ತಿನ ತೂಕೊಂಡು ಬೆಂಬಲ ಕೊಡ್ತೀರ? ಹೌದು. ಅಂದ್ರೆ ಮೋದಿ ಅವರು ಮುಖ ನೋಡ್ಕೊಂಡು ಬೆಂಬಲ ಕೊಡ್ತಾರೆ? ಹಾಗಾದ್ರೆ ಈ ಸಾರಿ ದೊಡ್ಡಗೌಡ ಪಾಟೀಲ್ರು ಬಂದ್ರೆ ಅಭಿವೃದ್ಧಿ ಆಗುತ್ತಾ? ಆಗುತ್ತೆ, 100ಕ್ಕೆ 100ರಷ್ಟು ಖಂಡಿತ. ಗ್ಯಾರಂಟಿ? ಗ್ಯಾರಂಟಿ. ನಮಸ್ಕಾರ. ತಮ್ಮ ಹೆಸರು? ದೊಡ್ಡಪ್ಪರ. ಇನ್ನೇನು ಕೃಷಿ ಒಳಗೆ ಎಲೆಕ್ಷನ್ ಬರ್ತಾರೆ 2023 ವಿಧಾನಸಭಾ ಕ್ಷೇತ್ರದ್ದು, ಈ ಸಲ ಯಾರಿಗೆ ಬೆಂಬಲ ಕೊಡ್ತೀರಿ? ವ್ಯಕ್ತಿ ನೋಡಿ ಕೊಡ್ತೀರಾ ಅಥವಾ ಅಭಿವೃದ್ಧಿ ಕೆಲಸ ನೋಡಿ ಕೊಡ್ತೀರಾ? ಕೆಲಸ ಮಾಡೋದು ಕೊಡ್ತೀನಿ. ಅಂದ್ರೆ ಈಗ ನೇರ ಸ್ಪರ್ಧೆ ಇದೆ, ವ್ಯಕ್ತಿಗಳು ಇಬ್ಬರ ಇದ್ದಾರೆ ನೇರ ಸ್ಪರ್ಧೆಯಲ್ಲಿ. ಕಾಂಗ್ರೆಸ್ನ ಅಮರೇಗೌಡ ಭಯಪುರ ಇದ್ದಾರೆ, ಬಿಜೆಪಿಯ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಇಬ್ಬರಲ್ಲಿ ಯಾರು ಉತ್ತಮ ಅನ್ಸುತ್ತೆ? ಯಾರು
ಒಟ್ಟಾರವಾಗಿ ಮಾಜಿ ಅಥವಾ ಹಾಲಿ ಶಾಸಕರು ತಮ್ಮ ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ವಾ? ಅಂದ್ರೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಸಿಗೋದು, ಶಾಲಾ ಕಾಲೇಜು, ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳು ಏನ ಬಂದು ಅಭಿವೃದ್ಧಿ ಕೆಲಸ ಮಾಡಿದಾರ? ಯಾರು ಮಾಡಿದಾರೆ? ಒಟ್ಟಾರವಾಗಿ ನೀವು ವ್ಯಕ್ತಿ ನೋಡಿ ಅಭಿವೃದ್ಧಿ ಕೆಲಸ ನೋಡಿ ತಾವು ಬೆಂಬಲ ಕೊಡ್ತಾರೆ. ನಮಸ್ಕಾರ ಯಜಮಾನ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಗುಂಡಪ್ಪ. ಗುಂಡಪ್ಪ ಅವರು, ಈಗ ಕುಚಿ ತಾಲೂಕ್ನಾಗ 2023 ವಿಧಾನಸಭಾ ಚುನಾವಣೆ ಏನೇನು ಹತ್ತಿರ ಬರ್ತಾ ಇದೆ, ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ ಕರೆ ಸರ್. ಬಿಜೆಪಿ? ಅಂದ್ರೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗಿರ್ಬೋದು. ಅಂದ್ರೆ ದೊಡ್ಡನಗೌಡರು, ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಬಂದ್ರೆ ಈ ಸಲ ತಮ್ಮ ಗ್ರಾಮ ಹಾಗೂ ತಾಲೂಕಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಒಟ್ಟ ನಾವು ಬಿಜೆಪಿ ಸರ್ ಒಳ್ಳೇದು, ಬಾಜೆ ಕಷ್ಟ ಒಟ್ಟು ನಮ್ಮಕ್ಕೆ ಒಳ್ಳೇದು. ಒಟ್ಟ ಬಿಜೆಪಿಗೆ ಸಂಪೂರ್ಣ ಬೆಂಬಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಹೆಸರು ಸರ್. ಇನ್ನೇನು 2023 ಕೃಷಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಬಿಜೆಪಿ ಅಂದ್ರೆ ಬಿಜೆಪಿ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಇದೆ. ಅಂದ್ರೆ ಕಾಂಗ್ರೆಸ್ ನಿಂದ ಅಭಿವೃದ್ಧಿ ಆಗಿಲ್ವಾ ತಮ್ಮ ಗ್ರಾಮದಲ್ಲಿ? ಈ ನವಲಹಳ್ಳಿಯಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ? ಕಾಂಗ್ರೆಸ್ ನಿಂದ ಏನು ಆಗಿಲ್ಲ. ಒಂದ್ ವೇಳೆ ಬಿಜೆಪಿ ಬಂದ್ರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಶಾಲಾ ಬಿಲ್ಡಿಂಗ್ ಇರ್ಬೋದು, ಅನೇಕ ಕೆಲಸ ಕೊಟ್ಟಿದ್ರು, ಡೆವಲಪ್ಮೆಂಟ್ ಆಗಿದೆ. ಕಾಂಗ್ರೆಸ್ ಬಂದ್ಮೇಲೆ ಏನ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಕಳೆದ ಸಲ COVID-19 ಬಂದಂತ ಸಮಯದಲ್ಲಿ ಜನರು ಕಷ್ಟದಲ್ಲಿದ್ರು. ಆ ಸಮಯದಲ್ಲಿ ಕಿಟ್ ಕೊಡ್ಬೋದಿರ್ಬೋದು ಅಥವಾ ಆಹಾರ ದಿನಸಿ ಕಿಟ್ ಇರ್ಬೋದು, ಬೇರೆ ಕುಡಿಯೋ ನೀರು ಇತ್ಯಾದಿ ಇರ್ಬೋದು. ಆ ಸಮಸ್ಯೆ ಸ್ಪಂದನೆ ಕೊಟ್ಟವರು ಯಾರು? ಕೆ ಮಹೇಶ್ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರು ವಿವೇಕ ರಾಮದೇವರು ಕೂಡ ಸುಮಾರು ಚಿಟ್ಟಿಗಳನ್ನು ಕೊಟ್ಟಿದ್ದಾರೆ. ನೀರಿಗಾಗಿ ಸುಮಾರು ನಿಜವಾಗ್ಲು ಅವ್ರು ನಿಂತ್ಕಟ್ಟು ಕೆಲಸ ಮಾಡಿದ್ದಾರೆ. ನಮ್ಮೂರಾಗ ನೀರಿನ ಬಹಳ ಸಮಸ್ಯೆ ಇತ್ತು. ಸುಮಾರು ಒಂದು 10 ಬೋರ್ ಕೊರತೆ ಮೂಲಕ ನಮ್ಮ ಗ್ರಾಮಕ್ಕೆ ನೀರು, ಇವತ್ತಿಗೆ ನೀರಿನ ಸಮಸ್ಯೆನೇ ಇಲ್ಲ ನಮ್ಮೂರಾಗ. ಆ ಸಮಸ್ಯೆಯನ್ನು ಬಗೆಹರಿಸಿದ್ರು ಕೆ ಮಹೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್. ಸರ್, ಈ ಸಲ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಬಂದ್ರೆ ತಮಗೆ ತೃಪ್ತಿ? ಬಿಜೆಪಿನ ಬರ್ತದೆ. ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ, ಪೃಥ್ವಿ ಕ್ಷೇತ್ರದಲ್ಲಿ ಬಿಜೆಪಿ. ಬಿಜೆಪಿ ಬರುತ್ತೆ ಅಂತೀರ? ಖಂಡಿತ ಬರುತ್ತೆ. ವೀಕ್ಷಕರು, ಇವಾಗ ನಾವು ಕೊಪ್ಪಳ ಜಿಲ್ಲೆಯ ಕೃಷಿ ವಿಧಾನಸಭಾ ಕ್ಷೇತ್ರದ ಜಡ್ಪಿ ಕ್ಷೇತ್ರವಾದಂಥ ತಾವರಗೇರಿಯಲ್ಲಿ ಇದ್ದೇವೆ ಈಗ ಬಸ್ ನಿಲ್ದಾಣದಲ್ಲಿ. ಇಲ್ಲಿ ಜನರು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಶ್ಯಾಮನಗರಿ. ಈ ಸಲ 2023 ಕೃಷಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹತ್ತಿರ ಬಂದಾಗ ನೇರವಾಗಿ ಜಿತಾಜಿತಿ ಒಂದು ಕುರುಚಿನ ಸ್ಪರ್ಧೆ ಇದೆ. ಕಾಂಗ್ರೆಸ್ ಇಂದ ಅಮರೇಗೌಡ ಭಯಪಡುತ್ತಾರೆ, ಬಿಜೆಪಿಯಿಂದ ಮಾಜಿ ಶಾಸಕರು ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಈಗ ಎರಡು ಪಕ್ಷ ಯಾವ್ದು ಗೊತ್ತಲ್ಲ, ತಮ್ಮ ಬೆಂಬಲ ಕಾಂಗ್ರೆಸ್. ಯಾಕೆ ಬಿಜೆಪಿ ಅವರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಇಂದ ನೀವು ಬೆಂಬಲ ಕೊಟ್ಟರೆ ಇದ್ರ ಖಂಡಿತ ಅಭಿವೃದ್ಧಿ ಆಗುತ್ತೆ ಅಂತಾರೆ. ಆಗುತ್ತೆ. ಈಗ ಆಲ್ರೆಡಿ ಹಾಲಿ ಶಾಸಕರು ಅಮರೇಗೌಡ ಬಯಕರಿದ್ರೆ ಈ ಕ್ಷೇತ್ರದಲ್ಲಿ ಒಟ್ಟಾರವಾಗಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮಲ್ಲಿ ಕೊಡಿಸ್ಕೊಂಡ್ರೆ ಒಟ್ಟಾರವಾಗಿ ಅಭಿವೃದ್ಧಿ ಕೆಲಸ, ಚರಂಡಿ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ರಸ್ತೆಗಳಿರ್ಬೋದು, ಕುಡಿಯುವ ನೀರು ಸಮರ್ಪಕವಾಗಿ ಸಿಗ್ತಾ ಇದೆ ಕುಡಿಯುವ ನೀರು. ಹೀಗಾಗಿ ಈ ಸಾರಿ ತಾವು ಕಾಂಗ್ರೆಸ್ ಪಕ್ಷದ ಬೆಂಬಲ ಕೊಟ್ಟರೆ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್, ಈ ಸಾರಿ 2023 ಕೃಷಿ ವಿಧಾನಸಭಾ ಸಭಾ ಕ್ಷೇತ್ರದ ಒಂದು ಚುನಾವಣೆ ಹತ್ತಿರ ಬರ್ತಾ ಇದೆ, ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಯಾಕೆ ಕಾಂಗ್ರೆಸ್ ಬೆಂಬಲ ಕೊಡ್ತಾರೆ? ನಮ್ಮ ಕಡೆ ಎಲ್ಲ ನೀರಿನ ವ್ಯವಸ್ಥೆ ಮತ್ತೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸರ್, ಅವರಿಗಾಗಿ ನಾವು ಮಾತಾಡಿದ್ವಿ. ಮೂಲಭೂತ ಸೌಕರ್ಯಗಳು ಒದಗಿಸಿಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಹೌದು. ಈ ಸಾರಿ ಪಕ್ಕ ಬರ್ತಾರೆ ಅಂತಾರ? ಪಕ್ಕ ಗ್ಯಾರಂಟಿ ಇದೆ, 100% ಬರ್ತಾರೆ. ಪಕ್ಕದ ಬರ್ತಾರೆ, ಮತ್ತೆ ಅವರು ಮಿನಿಸ್ಟರ್ ಆಗ್ತಾರೆ ಈ ಸಾರಿ. ಹೌದು. ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ನನಗೆ ಕಾಂಗ್ರೆಸ್ ಬಂದಿಲ್ಲ. ಕಾಂಗ್ರೆಸ್ ಬಂದ್ರೆ ಒಟ್ಟಾರವಾಗಿ ಒಂದ್ ವೇಳೆ ಬಂತು ಅಂತ ತಿಳ್ಕೊಂಡು ಯಾರು ಮುಖ್ಯಮಂತ್ರಿ ಆಗಬೇಕಂತ ಆಶೆ ಪಟ್ಟಿದ್ರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಏನಕ್ಕೆ ಆಗ್ಬಿಟ್ಟು? ಅವರು ಎಲ್ಲ ಬಡವರ ಪಕ್ಷದ ಬಡವರಪ್ಪ ಅನ್ನ ದೇವರು ಅಂತ.
ನಮಸ್ಕಾರ ಅರ್ಜುನ. ಮಲ್ಲಪ್ಪ ಮೇಟಿ ಅವರೇ, ಈ ಸಾರಿ 2023 ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಸಾರಿ ಜಿದ್ದಾಜಿದ್ದಿ ಇದೆ. ಕಾಂಗ್ರೆಸ್ ನಿಂದ ಅಮರೇಗೌಡ ಬಯ್ಯಾಪೂರು, ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ದೊಡ್ಡಗೌಡ ಪಾಟೀಲ್ ಇದೆ. ಯಾಕೆ ಅಭಿವೃದ್ಧಿ ಕೆಲಸ ಮಾಡಿದ್ರು ದೊಡ್ಡಗೌಡ ಪಾಟೀಲ್? ಮಾಡಿಲ್ಲ. ಕಾಂಗ್ರೆಸ್ ಅವರು ಮಾಡಿದಾರಾ? ಯಾರು ಅಮರೇಗೌಡ ಬಯ್ಯಾಪೂರ್ ಮಾಡಿದಾರಾ? ಅಂದ್ರೆ ಈ ಸಾರಿ ರಾಜ್ಯದಲ್ಲಿ ಯಾವ ಪಕ್ಷ ಬಂದ್ರೆ ತಮ್ಮ ತೃಪ್ತಿ ಇರುತ್ತೆ? ಯಾವ ಪಕ್ಷ ಯಾವ್ದು ಬರ್ತೋ ಯಾವ್ದು ಈ ಕುಡಿಯುವ ನೀರು ರಸ್ತೆ ಎಲ್ಲ ಶಾಲಾ ಕಾಲೇಜು ಸಮರ್ಪಕವಾಗಿ ನಿಮ್ಮಲ್ಲಿ ಬರ್ತಿದ್ಯಾ? ಮಾಡ ಎಲ್ಲ ಆಗಿದೆ. ಒಟ್ಟಾರೆವಾಗಿ ಈ ಸಾರಿ ತಮ್ಮ ಬೆಂಬಲ ಕಾಂಗ್ರೆಸ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ತಮ್ಮ ಹೆಸರು ಅಮ್ಮ? ಇನ್ನೇನು 2023 ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಏನಾದ್ರೆ ಜಿದ್ದ ಸ್ಪರ್ಧೆ ಇದೆ ಕಾಂಗ್ರೆಸ್ ನಿಂದ ಅಮರೇಗೌಡ ಪಾಟೀಲ್, ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್. ಹೀಗಾಗಿ ಈ ಸಲ ತಮ್ಮ ಬೆಂಬಲ ಯಾರಿದೆ? ನಾನು ಅಮರೇಗೌಡ. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಮರೇಗೌಡ ಭಯ? ಬಿಜೆಪಿಯಿಂದ ಇದು ಅಭಿವೃದ್ಧಿ ಅಸಾಧ್ಯನಾ? ಕಾಂಗ್ರೆಸ್ ತಮ್ಮ ಫ್ಯಾಮಿಲಿ. ನಮಸ್ಕಾರ. ತಮ್ಮ ಹೆಸರು ಕೊಳಕಪ್ಪರೆ. ಈ ಸಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಯಾವುದೇ ಬಗ್ಗೆ ಬೇರೆ ಒನ್ ಟೈಮ್ ಬಿಜೆಪಿ ಅಂದ್ರೆ ಒನ್ ಟೈಮ್ ನೆಕ್ಸ್ಟ್ ಟೈಮ್ ಬಿಜೆಪಿ ಕಾಂಗ್ರೆಸ್ ಈ ಸಲ ಕಾಂಗ್ರೆಸ್ ಬಿಜೆಪಿ ಬರ್ಬೋದು. ಅಂದ್ರೆ ನಿಮ್ಮ ಒಟ್ಟಾರೆ ನಿಮ್ ಪ್ರಕಾರ ಯಾರು ಅಭಿವೃದ್ಧಿ ಪರ ಕೆಲಸ ಮಾಡಿದ್ರೆ ಅವರಿಗೆ ತಮ್ಮ ಜಂಬಲ? ಮಂಜುನಾಥ್ ಅವರು ಈ ಸಲ 2023 ತಮ್ಮ ಬೆಂಬಲ ಯಾರಿಗೆ? ಯಾಕೆ ಯಾರು ಅಭಿವೃದ್ಧಿ ಮಾಡಿದ್ರೆ? ಅಂದ್ರೆ ಕಾಂಗ್ರೆಸ್ ಇಂದ ಅಮರೇಗೌಡ ದೊಡ್ಡಗೌಡ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ಯಾರಿಗೆ ಸಪ್ಲೈ? ದೊಡ್ಡಗೌಡರಿಗೆ ಬೆಂಬಲ ಕೊಡದ ಬೆಂಬಲ. ಬಿಜೆಪಿ ಬಿಜೆಪಿ ಮಾಡಿದ್ರೆ ಅಭಿವೃದ್ಧಿ ಸಾಧ್ಯ? ಮತಕ್ಷೇತ್ರದಲ್ಲಿ ನಿಮ್ಮ ಬೆಂಬಲ ಬಿಜೆಪಿ. ಬಿಜೆಪಿ. ನಮಸ್ಕಾರ. ಸಂಪ ಕಲಾರ್ ಸರ್, ಈ ಸಾರಿ ಕೃಷಿ 2023 ಚುನಾವಣೆ ಹೆಸರ ಬರ್ತಾ ಇದೆ. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಬೆಂಬಲ ಸಹವಾಗಿ ಕಾಂಗ್ರೆಸ್ ನಿಂದ ಕೃಷಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಅಮರೇಗೌಡ ಬಯ್ಯಾಪೂರ್ ಇದ್ದಾರೆ. ಮಾಜಿ ಶಾಸಕರಾದ ಬಿಜೆಪಿ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಯಾರು ಅಭಿವೃದ್ಧಿ ಮಾಡಿದ್ರೆ ಅವ್ರು ಯಾರು ಎಲ್ಲ ವಿಚಾರ ಇದೆ. ಆದ್ರೆ ಕೇಂದ್ರ ಗೌರ್ಮೆಂಟ್ ಅಲ್ಲಿ ಕೆಲಸ ಅಲ್ಲಿ ಹೋಗ್ತಿನ ಮೇಲೆ ಇವರಿಗೆ ಹಾಕ್ಬೇಕನ್ನೋ ಒಂದು ವಿಚಾರ ಇದೆ. ಒಟ್ಟಾರವಾಗಿ ಕೇಂದ್ರದಲ್ಲಿ ಅಭಿವೃದ್ಧಿ ಕೆಲಸ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಪಾಟೀಲ್ ತಮ್ಮ ಬೆಂಬಲ ಕೊಡ್ತಾ ಇದ್ದೀವಿ. ಸರ್, ಈ ಸಾರಿ ಕೃಷಿ ವಿಧಾನಸಭಾ ಚುನಾವಣೆಯಲ್ಲಿ 2023 ಬರ್ತಕ್ಕಂಥ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಕೊಡಿ? ಯಾವ ಪಕ್ಷಕ್ಕೆ ಅಂತ ಅಂದ್ರೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ತಮ್ಮ ಬೆಂಬಲ ಇರುತ್ತೆ. ಇಲ್ಲಿ ಯಾರು ಹಾಲಿ ಮತ್ತು ಮಾಜಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ತವರಿಗೆ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ರು? ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎರಡು ಪಕ್ಷದಲ್ಲೂ ಮಾಡಿದ್ದಾರೆ, ಎರಡು ಪಕ್ಷದಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರವಾಗಿ ಅಭಿವೃದ್ಧಿ ಪಡೆದಲ್ಲಿ ತಮ್ಮ ಬೆಂಬಲ ಕೊಡ್ತೀವಿ. ಅಕ್ಕ, ಈಗ 2023 ಚುನಾವಣೆ ಒಂದು ಕೃಷಿ ಮತಕ್ಷೇತ್ರದಲ್ಲಿ ಇನ್ನೇನು ಬರ್ತಾ ಇದೆ. ಈ ಸಾರಿ ಜಿದ್ದಾಜಿದ್ದಿ ಕಾಳಗ ಇದೆ. ಅಂದ್ರೆ ಕಾಂಗ್ರೆಸ್ ನಿಂದ ಅಮರೇಗೌಡ ಬಯ್ಯಾಪೂರು, ಬಿಜೆಪಿಯಿಂದ ಮಾಜಿ ಶಾಸಕರ ದೊಡ್ಡಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಅಂದ್ರೆ ಬಿಜೆಪಿ ಕೊಡ್ತಿರೋ ಬೆಂಬಲ ಅಂತ ಕಾಂಗ್ರೆಸ್ ಕೊಡ್ತಾರೆ. ಕಾಂಗ್ರೆಸ್ ಅಂದ್ರೆ ಅಮರೇಗೌಡ ಬಯ್ಯಾಪೂರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರಂತರ ಏನೆಲ್ಲ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೆಲಸ
ಬಿಜೆಪಿಯಿಂದ ಅಸಾಧ್ಯನ ಕೆಲಸ ಯಾವ್ದೇ ಇರಲ್ಲ. ಒಟ್ಟಾರವಾಗಿ ಅಭಿವೃದ್ಧಿ ಕೆಲಸ ಮಾಡಿದಂತ ಅಮರೇಗೌಡ ಭಯಪುರಿ ತಮ್ಮ ಜನ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ನೀಲಕಂಠಪ್ಪ. ಹೆಸರಿಗೆ ಸರ್ ನೀಲಕಂಠಪ್ಪರೇ, ಈ ಸಾರಿ ಕೃಷ್ಣ ವಿಧಾನಸಭಾ ಕ್ಷೇತ್ರ ಏನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಜಿದ್ದಾಜಿದ್ದಿ ನೇರವಾಗಿ ಸ್ಪರ್ಧೆ ಇರೋದ್ರಿಂದ ಕಾಂಗ್ರೆಸ್ನ ಅಮರೇಗೌಡ ಭಯಪುರಿ ಇದ್ದಾರೆ, ಹಾಗೂ ಬಿಜೆಪಿ ಮಾಜಿ ಶಾಸಕರ ಗೋಟುಂಗೌಡ ಪಾಟೀಲ್ ಇದ್ದಾರೆ, ಜೆಡಿಎಸ್ ನಿಂದ ತುಕಾರಾಮ್ ಸುರುವೇರಿದ್ದಾರೆ. ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಇಲ್ಲಿ ನೇರ ಸ್ಪರ್ಧೆ ಇರೋದು ಮೂರು ಪಕ್ಷಗಳಿದ್ದರೂ ನೇರ ಕಾಂಗ್ರೆಸ್ ಬಿಜೆಪಿ ಮಾತ್ರ. ಇದರಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಕೃಷ್ಣ ಕ್ಷೇತ್ರದಲ್ಲಿ ಅಮರೇಗೌಡ ಭಯಪುರ ಪಾಟೀಲ್ ಅವರೇ ಗೆಲುವು ಖಚಿತ. ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ನೂರಕ್ಕೆ ನೂರು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋರು ಅವರು ನಾಚಿಕೆ ಹೇಳೋದು. ಅಂದ್ರೆ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಗ್ರಾಮೀಣ ಮಟ್ಟದಿಂದ ಹಿಡಿದು ತಾವರಿಗೆ ತಲುಪಿದೆಯಾ? ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಸಾವಿರಗೇರ್ ಗ್ರಾಮಕ್ಕೆ ನೀರಿನ 80 ಕೋಟಿ ರೂಪಾಯಿ ಯೋಜನೆಯನ್ನ ಸಾವಿರಗೇರ್ ಗ್ರಾಮಕ್ಕಷ್ಟೇ ಅಭಿವೃದ್ಧಿ ಕೊಡುಗೆಯಾಗಿ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆವಾಗಿ ಬಿಜೆಪಿ ಮಾಜಿ ಶಾಸಕರು ಗೋಟೂರುಗೌಡ ಪಾಟೀಲರು ಕಳೆದ 2013-14 ಸಾಲಿನ ಶಾಸಕರು ಇದ್ದ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಅವ್ರು ಏನ್ ಅಭಿವೃದ್ಧಿ ಮಾಡಿದಂತ ದರವನಿಕೆ ತೋರಿಸ್ತಂದ್ರೆ ಅದಕ್ಕೆ ನಾವು ಸಮಗ್ರವಾಗಿ ಉತ್ತರ ಕೊಡ್ತೀವಿ. ಒಟ್ಟಾರವಾಗಿ ಅಭಿವೃದ್ಧಿ ಕ್ಷೇತ್ರ ಅಧಿಕಾರ ಅಂತೇಳಿ ಅಮರೇಗೌಡ ಭಯಪುರಿ ಅಮರೇಗೌಡ ಪಾಟೀಲ್ ಭಯಪುರ ಅವರೇ ಅಭಿವೃದ್ಧಿ ಅಧಿಕಾರ. ರಾಜ್ಯದಲ್ಲಿ ಯಾವ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸಲು ಬಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದವರಿಗೆ ಅಭಿವೃದ್ಧಿ ಅಭಿಪ್ರಾಯ ಯಾಕೆ ಅವರೇ ಬರಬೇಕು ಅನ್ಕೋತಾರ? ಇಷ್ಟು ದಿನ ನೋಡ್ರಿ ಅಲ್ರಿ, ಎಲ್ಲರಿಗೂ ಗೊತ್ತಾಗುತ್ತಲ್ರಿ, ಎಲ್ಲರೂ ಜನತೆಗೆ ಗೊತ್ತಾಗುತ್ತೆ, ರಾಜ್ಯ ಜನತೆಗೆ ಗೊತ್ತಾಗುತ್ತೆ, ಎಲ್ಲ ವಿಚಾರವಂತರದಾರ, ಎಲ್ಲ ಬೆಲೆ ಎಷ್ಟಕ್ಕಾಗಿದೆ, ಸಿಲಿಂಡರ್ ಬೆಲೆ ಆಗಿದೆ, ಎಲ್ಲ ಯಾವುದೇ ರೀತಿ ತಗೊಂಡ್ರೆ ಮಾತೆ. ಸರ್, ಕಳೆದ COVID-19 ಬಂದಂತ ಸಮಯದಲ್ಲಿ ಇಲ್ಲಿ ಜನ ಕಷ್ಟ ಇದ್ರು, ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಜನಗಳು ಕಷ್ಟದಿಂದ ಬಳಸ್ತಾ ಇದ್ರು. ಆ ಸಮಯದಲ್ಲಿ ಹಾಲಿ ಶಾಸಕರು ಅಥವಾ ಮಾಜಿ ಶಾಸಕರು ಯಾರು ಮೊದಲು ಸ್ಪಂದನೆ ಮಾಡಿದ್ರು? ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೋವಿಡ್ ಬಂದಂತೆ ಹಾಲಿ ಶಾಸಕರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನ ಸೂಕ್ತ ಇದು ಮಾಡಿ ಬಗೆಹರಿಸಿದ್ರು. ಎಲ್ಲ ಆಯ್ತು, ಸಮಗ್ರ ಗ್ರಾಮ ಸಮಯದಲ್ಲಿ ಅಭಿವೃದ್ಧಿ ಮಾಡಿದ್ರು. ಓಕೆ ಸರ್, ನಮಸ್ಕಾರ. ತಮ್ಮ ಹೆಸರು? ಶಶಿ ಅವರಿಗೆ. ಶಶಿ ಅವರೇ, ಈಗ ಇನ್ನೇನು 2023 ಕೃಷಿ ವಿಧಾನಸಭಾ ಮತಕ್ಷೇತ್ರ ಹತ್ತಿರ ಬರ್ತಾ ಇದೆ ಚುನಾವಣೆ, ಹೀಗಾಗಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಸರ್, ಇವಾಗ ನನ್ನ ಬೆಂಬಲ ಅನ್ನೋದಕ್ಕಿಂತ ಈಗಾಗಲೇ ಕೃಷಿ ಕ್ಷೇತ್ರ ಜನರು ನಿರ್ಧಾರ ಮಾಡಿದ್ದಾರೆ. ಏನಂತ, ಈ ಒಂದು ಶಾಸಕರ ಒಂದು ಏನು ಕಾರ್ಯವೈಖರಿ ನೋಡಿ ಜನರು ಇವಾಗಲೇ ನಿರ್ಧಾರ ಮಾಡಿದ್ದಾರೆ. ಎಷ್ಟೋ ಜನರು ಈ ಸಲ ಹೃದಯವಂತ ಅಂತ ಎನ್ಕೊಂಡಿರ್ತಕ್ಕಂಥ ದೊಡ್ಡನಗೌಡ ಎಚ್ ಪಾಟೀಲರ ಗೆಲುವು ನಿಶ್ಚಿತ ಅನ್ನೋದು ಈಗಾಗಲೇ ಜನರು ನಿರ್ಧಾರ ಮಾಡಿದ್ರು. ಸರ್, ಅಮರೇಗೌಡ ಭಯಪುರ ಹಾಲಿ ಶಾಸಕರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ವ? ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಹಿಂಗೆ ಬೆಳವಣಿಗೆ ಅಲ್ಲೊಂದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಸ್ಕೂಲ್ ಬಿಲ್ಡಿಂಗ್. ಆಮೇಲೆ ಹಳ್ಳಿ ಕಡೆ ಹೋದ್ರೆ ಅಂದ್ರೆ ಬೇಸಿಕ್ ನೀಡ್ತಿ ಅನ್ನೋದು ಅದನ್ನೇ ಇಲ್ಲ. ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ದುಡ್ಡು ಕೊಡುವಲ್ಲಿ ವಿಫಲರಾಗಿ. ಒಂದ್ ವೇಳೆ ಬಿಜೆಪಿಯಿಂದ ಅಮರೇಗೌಡ ದೊಡ್ಡನಗೌಡ ಪಾಟೀಲ್ ಬಂದ್ರೆ ಇವೆಲ್ಲ ಸಮಸ್ಯೆಗಳು ಪರಿಹಾರ ಕೊಡುವಲ್ಲಿ ಸಂಪೂರ್ಣ 2013 ಅವಾಗ ಕಾಂಗ್ರೆಸ್ ಸರ್ಕಾರ ಇವಾಗಲೇ ಸಹೋದರರು ಹೇಳಿದ್ರು. ಅವಾಗ ವಿರೋಧ ಪಕ್ಷದಾಗ ಇದ್ಕೊಂಡು 1,000 ರೂಪಾಯಿಕಿಂತ ಜಾಸ್ತಿ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಕೋವಿಡ್ ಟೈಮ್ನಾಗ ಅವರು XML ಇದ್ರು, ಅವಾಗ್ಲೂ ಮನೆ ಕುಂತಿಲ್ಲ ಅವ್ರು ಆಸ್ ಎ ಸಿಟಿಂಗ್ MLA. ಅವ್ರು ಫೇಲ್ ಆಗ್ಯಾರ ಅವ್ರನ್ನ ಕೋವಿಡ್ ಟೈಮ್ನಾಗ. ಅವ್ರು ಯಾವತ್ತು ಮನೆ ಕುಂತಿಲ್ಲ, ಜನರ ಜೊತೆನ ಇದ್ರೆ ಜನರ ಜೊತೆ ಪ್ರತಿದಿನನೂ ಜನರ ಜೊತೆನ ಕೆಲಸ ಮಾಡ್ಲಿಕ್ಕೆ. ಒಟ್ಟಾರವಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ಉತ್ತಮವಾಗಿರುತ್ತೆ? ಸರ್, ಇವಾಗ ಯಾವ ಸರ್ಕಾರ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಬಿಜೆಪಿನೇ ಇರುತ್ತದೆ. ಬಿಜೆಪಿ 100% ಕೆಲವರು ಏನಾರೆ ರಾಜ್ಯದಲ್ಲಿ ಅದು ಬೇರೆ ಇಲ್ಲಿ ಇಲ್ಲಿ ಬೇರೆ ಇಲ್ಲ ಅಂತ ಈ ತರ ಫಲಿತಾಂಶ ಕ್ರಿಯೇಟ್ ಆಗ್ತಾವ ಒಂದು ಸಮಯದಲ್ಲಿ. ಅದೇ ಸರ್, ನಿಮ್ಮ ಅನಿಸಿಕೆ ಪ್ರಕಾರ ಉತ್ತಮ ಆಡಳಿತ ಸರ್ಕಾರದಿಂದ ಯಾವ ಪಕ್ಷ ಬಂದ್ರೆ ತಮಗೆ ಸೂಕ್ತ ತೃಪ್ತಿ ಬರುತ್ತೆ ಅಂತ? ಅದೇ ಹೇಳಿಲ್ರಿ, ಯುಪಿ ಮಾದರಿನಾಗ ಇಲ್ಲಿನ ಒಂದು ಗೌರ್ಮೆಂಟ್ ಬರ್ಬೇಕಂತ ಪ್ರತಿಯೊಬ್ಬರಿಗೂ ಕನಸಿದೆ, ಆಸೆ ಇದೆ. ಹಂಗಾಗಿ ಯೋಗಿ ಸರ್ಕಾರ ಏನು ಅಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇದೆ, ಇಂಥ ಒಂದು ಸರ್ಕಾರ ಓನ್ಲಿ ಬಿಜೆಪಿ ಮಾತ್ರ ಕೊಡಬಹುದು ಆ ರೀತಿ ಒಂದು ಸರ್ವಿಸ್. ಹಂಗಾಗಿ ವೆರಿ ರೀಸೆಂಟ್ಲಿ ತಮಗೂ ಗೊತ್ತಿರುತ್ತೆ, ನಿನ್ನೆ ಒಬ್ಬ ಸತೀಶ್ ಅಂತೇಳಿ ಒಬ್ಬ ಗುಂಡನ ಅರೆಸ್ಟ್ ಮಾಡಿದಾಗ ಸಕ್ಸಸ್ ಆಯ್ತು ಯುಪಿ ಗೌರ್ಮೆಂಟ್. ಸುಮಾರು ವರ್ಷಗಳಿಂದ ಬೇಕಾಗಿರ್ತಕ್ಕಂಥ ಒಬ್ಬ ರೌಡಿ ಅವ. ಸರ್, ಒಟ್ಟಾರವಾಗಿ ಈಗ ಒಂದ್ ವೇಳೆ ತಿಳಿಸಿದ ಹಾಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾರೆ? ಸರ್, ಬಿಜೆಪಿ ಗೌರ್ಮೆಂಟ್ ಹೆಂಗಂದ್ರ ಇವಾಗ ಯಾರ ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಇರಬೇಕು. ಇವಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಒಂದು 3-4 ಜನ ಇದ್ದಾರೆ ಸಿಎಂ ರೇಸ್ನಾಗ,
ಸೊ ಹಂಗಾಗಿ ನಾವು ಸಾಮೂಹಿಕ ನೇತೃತ್ವದಾಗ ಚುನಾವಣೆ ಎದುರಿಸ್ತಕ್ಕಂತ ಹೇಳ್ಬಿಟ್ಟಾರ. ಹೈಕಮಾಂಡ್ ಯಾವ ತರ ಹೇಳುತ್ತೆ ಅವತ್ತ ಹೈಕಮಾಂಡ್ ಯಾರು ಸಿಎಂ ಸೀಟ್ ಕುಂದಿರ್ತಾರೆ ಅವರೇ ನಮ್ಮ ಸಿಎಂ ಅಂತ ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಒಪ್ಪಿಕೊಂತಾರೆ. ನನ್ನ ವೈಯಕ್ತಿಕ ಒಟ್ಟಾರವಾಗಿ ಹೇಳ್ಬೇಕಂದ್ರೆ ತಾವು ಅಭಿವೃದ್ಧಿ ಕೆಲಸಕ್ಕೆ ಕೈ ಬಿಟ್ಟು ದೊಡ್ಡಮೂಡು ಪಾರ್ಟಿಂದ ಸಂಪೂರ್ಣ ಬೆಂಬಲ ಇದೆ ಅಂತ ತಾವು ಹೇಳ್ತಾ ಇದ್ದೀವಿ. ನಮ್ ಬೆಂಬಲ ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಬೆಂಬಲನೇ ಇದೆ ರೀ. ಸುಮ್ಮನೆ ಈಗ ಸಿಟಿ ಈಗ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತಿರ್ಬೋದು ಇಲ್ಲ ಅಂತಲ್ಲ, ಈಗ ಅನಿವಾರ್ಯ ಚುನಾವಣೆ ಸರ್. ಇವಾಗ ನೀವು ತಿರ್ಗಾಡ್ ಬರ್ರಿ, ಎಲ್ಲರೂ ಬರ್ರಿ. ದೊಡ್ಡನಗೌಡರ ಪುರವಾಗಿ ಆಲ್ರೆಡಿ ಗಾಳಿ ಎದ್ದು ಬಿಟ್ಟೈತ್ರಿ, ಅದನ್ನ ನೋ ಬರಿ ಕ್ಯಾನ್ ಸ್ಟಾಪ್. ಮೇ 13 ತನಕ ಹಂಗೆ ಇರ್ತಾರೆ. ಓಕೆ ಸರ್. ರಾಘವೇಂದ್ರ ಅವರು ಇನ್ನೇನು ಎರಡು ಸಾವಿರ ಚುನಾವಣೆ ಹೆಸರು ಬರ್ತೈತೆ. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ ಯಾವ ಪಕ್ಷ ಬೀರ್ ಕುಡಿಯುತ್ತೆ ಅಂದ್ರೆ ಮಾಜಿ ಶಾಸಕರಂತ ದೊಡ್ಡಗೌಡ ಪಾಟೀಲ್ರು ಅವರ ಅಭಿವೃದ್ಧಿ ಕೆಲಸಗಳನ್ನು ಕಳೆದ 2013 ಶಾಸಕರ ಸಮಯದಲ್ಲಿ ಮೆಚ್ಚಿ ಈ ಸಾರ ಬೆಂಬಲ ಕೊಡ್ತಾ ಇದ್ರು. ಯಾಕೆ ಕಾಂಗ್ರೆಸ್ ಇಂದ ಅಭಿವೃದ್ಧಿ ಆಗಿರುವ ಕ್ಷೇತ್ರ ಹಾಗೇನಿಲ್ಲ. ನಾವು ಮೋದಿಕ ಹಾಗಾಗಿ ನಾವು ಸರವಾಗಿ ಪಕ್ಷ ಅಥವಾ ವ್ಯಕ್ತಿ ನೋಡಿ ಹೋಗಿ ನೋಡಿ ನಾವು ಹೋಗಿ ನೋಡಿ ಸರ್ ಅಶೋಕ್ ಅವರು ಈ ಸಾರಿ 2023 ಕೃಷಿ ವಿಧಾನಸಭಾ ಕ್ಷೇತ್ರದ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ನೀವು ಸಿದ್ಧಾಂತ ತಾಳಂಗ ಇದೆ ಕಾಂಗ್ರೆಸ್ ನಿಂದ ಹೀಗಾಗಿ ಈ ಸಾರಿ ತಮ್ಮ ಬೆಂಬಲ ಯಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈ ಮಾಸದಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಇದೆಯಾ? ಯಾಕೆ ಬಿಜೆಪಿಯಿಂದ ಇಲ್ಲಿ ಅಭಿವೃದ್ಧಿ ಕೆಲಸ ಅಸಾಧ್ಯ ಅಂತ ಹೇಳ್ತಾರೆ? ಒಟ್ಟಾರಿಗೆ ಅಭಿವೃದ್ಧಿ ಕೆಲಸ ಮೆಚ್ಚಿ ಈ ಸಾರಿ ಕಾಂಗ್ರೆಸ್ಗೆ ತಮ್ಮ ತಕ್ಷಣ ಗ್ಯಾರಂಟಿ ಶೋರ್ 100%. ಅಮ್ಮ ನಮಸ್ಕಾರ. ಅಮ್ಮ ತಮ್ಮ ಹೆಸರು ದುರ್ಗಮ್ಮರಿ. ಈ ಸಾರೆ ಕೃಷಿ ಈ ಸಾರೆ ತಾವು ಯಾರಿಗೆ ಬೆಂಬಲ ಕೊಡ್ತೀವಿ ಅಂದ್ರೆ ಈಗ ಕಾಂಗ್ರೆಸ್ ನಿಂದ ಅಮರೇಗೌಡ ಭಯಪುರ ಇದ್ದಾರೆ, ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್ ಇರ್ತಾರೆ, ಯಾರಿಗೆ ಬೆಂಬಲ ಕೊಡ್ತೀರಿ? ನಮಸ್ಕಾರ ಸರ್. ಈ ಸಾರಿ 2023 ಈ ವಿಧಾನಸಭಾ ಚುನಾವಣೆ ತಮ್ಮ ಬೆಂಬಲ ಅಭಿವೃದ್ಧಿ ಕೆಲಸ ಆಗಿದೆ ಬಿಜೆಪಿ ಸರ್ಕಾರ ಇರೋದ್ರಿಂದ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಒಬ್ಬ ಶಾಸಕ ತನ್ನ ಅನುದಾನ ಬಟ್ ಅಭಿವೃದ್ಧಿ ಕೆಲಸ ಇನ್ನು ಬಾಕಿ ಇದಾವೆ. ಬಾಕಿ ಆಗಿದೆ ಒಂದು ಬಾಕಿ ಈ ಭಾಗದಲ್ಲಿ ಈ ಬಾರಿ ರಾಜ್ಯದಲ್ಲಿ ಯಾವ ಸರ್ಕಾರ ಉತ್ತಮ ಸರ್ಕಾರ ಆಗುತ್ತೆ. ನನ್ನ ವಿಚಾರ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸಮಿತ್ರ ಆದ್ರೆ ಜನರಿಗೆ ಒಳ್ಳೆ ಸ್ಪಂದನೆ ತೆಗೆದ ಸದಾಪಿರಿ ಅವರು ಈ ತರ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಈ ಸಾರಿ ಯಾರಿಗೆ ಬೆಂಬಲ? ಅಮರೇಗೌಡ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿದ್ದಾರೆ. ಯಾಕೆ ಇಲ್ಲಿ ಬಿಜೆಪಿಯಿಂದ ಅಸಾಧ್ಯವೇ ವರ್ಷವಾಗಿ ಕೋವಿಡ್ ಬಂದಂತ ಕೋವಿಡ್-19 ಸಂದರ್ಭದಲ್ಲಿ ಜನಗಳು ಕಷ್ಟ ಇರುವಾಗ ಆಗಿನ ಕಾಲದ ಸಚಿವರು ಅವಾಗ ಮೊದಲನೇ ಹಾಲಿ ಶಾಸಕರು ಬಂದ ಸ್ಪಂದನೆಗೆ ಮಾಜಿ ಶಾಸಕ
ಈ ಸಾರಿ ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ಕೊಡುತ್ತೇನೆ, ಕಾಂಗ್ರೆಸ್ ಸರ್ಕಾರ ಕೊಡುತ್ತೇನೆ. ಕಾಂಗ್ರೆಸ್ ಮಂತ್ರಿ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳುತ್ತೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ. ನಮಸ್ಕಾರ. ಈ ತರ ಬರ್ತಕ್ಕಂಥ 2023 ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾರಿ ತಮ್ಮ ಬೆಂಬಲ ಯಾವ ಪಕ್ಷ ಬೆಂಬಲ ಅನ್ನಕ್ಕಿಂತ ಅಭಿವೃದ್ಧಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಈಗ ಹಾಲಿ ಶಾಸಕರು ಅಪ್ಪೇಗೌಡ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಈ ಕೆಲಸ ಅದು ನೋಡ್ಬೇಕಾಗ್ತದೆ ಮಾಡಿದ್ದಾರೆ. ಬಟ್ ಈ ಸಾರಿ ಮತ್ತೆ ನೋಡ್ಬೇಕಾಗ್ತಾರೆ ಅಭಿವೃದ್ಧಿ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ, ನಾವು ಯಾರು ವ್ಯಕ್ತಿಗೆ ಅಥವಾ ನೋಡಿ. ಒಟ್ಟಾರವಾಗಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರು 2013-14 ಸಾಲಿನಲ್ಲಿ ಇಕ್ಕಂತಹ ಸಮಯದಲ್ಲಿ ಈ ತಾವೂರಿಗೆರೆ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕೆಲಸ ಕೂಡ ಅವರು ಕೂಡ ಮಾಡಿದ್ದಾರೆ, ಇವರು ಕೂಡ ಮಾಡಿದ್ದಾರೆ. ಅಂದ್ರೆ ಒಬ್ಬರೇ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿಕ್ ಆಗಲ್ಲ. ಈ ಸಾರಿ ನಾವು ಆಲೋಚನೆ ಮಾಡ್ಬಿಟ್ಟು ಸರವಾಗಿ ಯಾರು ಅಭಿವೃದ್ಧಿ ಪರ ಕೆಲಸ ಮಾಡಿದ್ರೆ ಅವರಿಗೆ ತಮ್ಮ ಬೆಂಬಲ ಅಂತ ಅಭಿವೃದ್ಧಿ ಪರ. ನಮಸ್ಕಾರ. ಈ ಸಾರಿ ಬರ್ತಕ್ಕಂಥ 2024 ಕುಸ್ತಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಜಿಲ್ಲಾ ಜಿಲ್ಲೆ ಬಹಳ ಅದ್ಭುತ ಅಂತ ಇದೆ ಕಾಳಗ. ಇಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಬಿಜೆಪಿ ಪಾಠಿಸುತ್ತಾರೆ. ಹೀಗಾಗಿ ನೇರ ತಮ್ಮ ಬೆಂಬಲ ಯಾರು ಬಿಜೆಪಿ ಮುಂದೆ ಮಾಜಿ ಶಾಸಕ ಪಾಟೀಲ್ ಯಾಕೆ ಅವ್ರಿಗೆ ಅಂಗವಿಕಲರಿಗೆ ಭಯ ಯಾವ ಸೌಲಭ್ಯ ಇಲ್ಲ, ಅವರು ಸ್ಪಂದನೆ ಮಾಡಲ್ಲ. ಹಂಗಾಗಿ ನಾವು ಬಿಜೆಪಿ ಹೋಗ್ತಾ ಇದೀವಿ. ಕಾಂಗ್ರೆಸ್ ಬಿಜೆಪಿ ಕಂಡುಕೊಂಡಿದ್ದಾರೆ. ಅಮರೇಗೌಡ ಭಯಪುರಿಯಿಂದ ಯಾವುದೋ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ, ಜನಗಳಿಗೆ ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯ. ಅಂಗವಿಕಲ ಸ್ಪಂದನೆ ಮಾಡಿಲ್ಲ ಅವ್ರು, ಹಂಗಾಗಿ ನಾವು ಬಿಜೆಪಿ ಸರವಾಗಿ ಬಿಜೆಪಿ ಮುಂದೆ ಅಭಿವೃದ್ಧಿ ಮಾಡುತ್ತೆ ಅನ್ನೋ ಭರವಸೆ. ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತ ಬಂದ್ರೆ ಸಂತೃಪ್ತಿ ಬಿಜೆಪಿ 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 ಆಡಳಿತ ಬಂದ್ರೆ ತೃಪ್ತಿ ಗ್ಯಾರಂಟಿ ಖಂಡಿತ. ನಮಸ್ಕಾರ ಅಮರ, ನನ್ನ ಹೆಸರು ಯಶೋಧ ಅಮರ. ಈ ಸಾರಿ ಎಲೆಕ್ಷನ್ ಬರ್ತಾ ಇದೆ 2023 ರಾಜ್ಯ ಮತಕ್ಷೇತ್ರದ. ಈ ಸಾರಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ ಅಂದ್ರೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ತಮ್ಮ ಬೆಂಬಲ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಇಂದ ಅಭಿವೃದ್ಧಿ ಕೆಲಸ ಆಗಿಲ್ವಾ? ಇಲ್ಲಿ ಒಟ್ಟಾರವಾಗಿ ತಮ್ಮ ಬೆಂಬಲ ಬಿಜೆಪಿ. ತನ್ನ ಹೆಸರು ಸರ್? ಈ ತರ ಏನು ಎಲೆಕ್ಷನ್ ಬರ್ತಾ ಇದೆ, ಈ ಸಾರಿ ತಮ್ಮ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಅಂದ್ರೆ ಅಭಿವೃದ್ಧಿ ಪರ ಯಾರು ಮಾಡಿರ್ತಾರೆ ಅವ್ರಿಗೆ ಓಟ್ ಅಂತ. ಓಟ್ ಆಗುತ್ತೆ. ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಮಾಡಿದ್ರು ಭಯಪುರ ಅದಾರೆ, ಅಮರೇಗೌಡ ಭಯಪುರ. ಅಂದ್ರೆ ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ಮಾಡಿದ್ದಾರೆ? ಕೆಲಸ ಆಗವಾದವ್ರು. ಬಿಜೆಪಿ ಇಂದ ಯಾವ್ದು ಅಭಿವೃದ್ಧಿ ಆಗಿಲ್ಲ ಅಂತೀರ? ಅವರು ಬಿಜೆಪಿ ಅಂತ ಏನಂದ್ರೆ ಯಾರು ಕೆಲಸ ಮಾಡಿದ್ರೆ. ಈ ಸಾರಿ ಅಭಿವೃದ್ಧಿ ಪರ ಕೆಲಸ ಮಾಡಿದಂತ ಅಮರೇಗೌಡ ಭಯಕರು ಕಾಂಗ್ರೆಸ್ ಇಂದ ತಮ್ಮ ಬೆಂಬಲ ಬೆಂಬಲ ಕೃಷಿ ವಿಧಾನಸಭಾ ಜಿಲ್ಲಾ ಜಿದ್ದ ಕಾರಣ ಕಾಂಗ್ರೆಸ್ ಇಂದ ಅಮರೇಗೌಡ ಪಾಟೀಲ್ ಇದ್ದಾರೆ, ಬಿಜೆಪಿ ಇಂದ ಧನುಗೌಡ ಪಾಟೀಲ್. ಈ ಸಾರಿ ತಮ್ಮ ಬೆಂಬಲ ಯಾರು? ಅಲ್ಲ ಅಭಿವೃದ್ಧಿ ಪರ ಮಾಡಿದ್ರೆ ಕೊಡ್ತೀನಿ ಅಥವಾ ಅಭಿವೃದ್ಧಿ ಮಾಡಿದವರಿಗೆ ಬೆಂಬಲ ಕೊಡ್ತೀನಿ. ಅಂದ್ರೆ ಅಭಿವೃದ್ಧಿ ಯಾರು ಮಾಡಿದ್ರೆ ಅವ್ರು ಬೆಂಬಲ ಕೊಡ್ತಾರೆ. ಈ ಸಾರಿ ಎಲೆಕ್ಷನ್ ಬರ್ತಾ ಇದೆ ಕೃಷಿ ವಿಧಾನಸಭಾ ಕ್ಷೇತ್ರ. ಅಮರೇಗೌಡ ಇವರು ಕಾಂಗ್ರೆಸ್ ಇಂದ ಇದ್ರೆ ಬಿಜೆಪಿ ಇಂದ ಧನುಗೌಡ ಪಾಟೀಲ್ ಇರ್ತಾರೆ, ನೇರ ಹಣಿಗೆ. ಈ ಸಾರಿ ತಮ್ಮ ಬೆಂಬಲ ಯಾರು? ಬಿಜೆಪಿ. ಬಿಜೆಪಿ ಇಂದ ಅಭಿವೃದ್ಧಿ ಆಗಿತ್ತ 2013-14 ಶಾಸಕರಿದ್ದ ಸಮಯದಲ್ಲಿ ಧನುಗೌಡ ಪಾಟೀಲ್ 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 ಮಾಜಿ. ಅಂದ್ರೆ ಕಾಂಗ್ರೆಸ್ ಇಂದ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ವಾ? ಅಭಿವೃದ್ಧಿ ಆಗಲಿಲ್ಲ ಸರ್. ನಮ್ದು ಬಿಜೆಪಿ ತಮ್ಮ ಬೆಂಬಲ ಬಿಜೆಪಿ. ಓಕೆ, ತಮ್ಮ ಹೆಸರು ಸರ್? ಈ ಸಾರಿ ಬರ್ತಕ್ಕಂಥ 2023 ಕೃಷಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಸಾರಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಿ? ಕಾಂಗ್ರೆಸ್ ಇಂದ ಈಗ ಹಾಲಿ ಶಾಸಕರಂತ ಅಮರೇಗೌಡ ಭಯಪುರ ಇರ್ತಾರೆ. ಈ ಕ್ಷೇತ್ರದಲ್ಲಿ ಯಾವ ತರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ?
ಅಂದ್ರೆ ಬಿಜೆಪಿಯಿಂದ ಮಾಜಿ ಶಾಸಕರು ಅಂತ ದೊಡ್ಡಗೌಡ ಪಾಟೀಲ್ರು ಕಳೆದ 2013-14 ಶಾಸಕರಿದ್ದ ಸಮಯದಲ್ಲಿ ಅವಾಗ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ವಾ? ಈಗಿನ ಈಗ ಅಮರೇಗೌಡ ಪಾಟೀಲ್ ವಯಪುರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಅವಾಗ ಅಭಿವೃದ್ಧಿ ಅಧಿಕಾರಿ ಅಮರೇಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಇದೆಯಾ? ನಮಸ್ಕಾರ ಆಚಾರ್ಯ. ತಮ್ಮ ಹೆಸರು? ಹೇಳ್ ಸರ್. ಮುಖ್ಯವ ಸರ್, ಈ ಸಾರಿ ಬರ್ತಕ್ಕಂಥ 2023 ಕೃಷಿ ವಿಧಾನಸಭಾ ಕ್ಷೇತ್ರ ಯಾವ ಪಕ್ಷಕ್ಕೆ ತಾವು ಬೆಂಬಲ ಕೊಡ್ತೀರಾ? ನಾವು ಭಯಪುರ ಕೊಡ್ತೀವಿ. ಅಮರೇಗೌಡ ಭಯಪುರ ಅಭಿವೃದ್ಧಿ ಮಾಡಿದಾರ ಇಲ್ಲಿ ಮೂಲಭೂತ ಕೃಷಿ ತಾಲೂಕು ಕೃಷಿ ನಿಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆ? ಬಾ ಅಂದ್ರೆ ಬಂದು ಪಂಚಾಯತ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ತೃಪ್ತಿ ಇರುತ್ತೆ? ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಸಾಲ ಮಾನ ಮಾಡ್ತಾರೆ ಮಾಡಿ ಇವ್ರೇನ್ ಮಾಡ್ರೆ ಸಂಟ ಮಾಡ್ತಾರ ಮಾಡಿರೋದು ಏನ್ರಿ? ಅಂದ್ರೆ ಅಭಿವೃದ್ಧಿ ಯಾರು ಮಾಡಿದ್ರೆ ಅವ್ರಿಗೆ ಬೆಂಬಲ ಬೆಂಬಲ ಅಂದ್ರೆ ಅವ್ರು ಅಲ್ಲಿ ಮಾಡಿದ್ರೆ ನಮ್ಗೆ ಕಾರ್ಯಕರ್ತರು ಭಯಪುರ ಮಾಡಿ ನಾವು ಮಾಡುವ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ತಮ್ಮ ಹೆಸರು? ಯಾದವ್ ಅಂತ. ಈಗ ಬರ್ತಕ್ಕಂಥ 2023 ಕೃಷಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ನಾವು ಕಾಂಗ್ರೆಸ್ ಮೊದಲು ಕಾಂಗ್ರೆಸ್ಗೆ ಈಗ ಯಾಕೆ ಕೊಡ್ಬೇಕು ಅನಿಸ್ತು? ಶಾಸಕ ಮರೇಗೌಡ ವ್ಯಕ್ತಿ ನಮ್ಮ ಪ್ರಧಾನವಾಗಿ ಅಭಿವೃದ್ಧಿ ಮಾಡಿದ್ರೆ ಹೀಗಾಗಿ ನೀವು ಕಾಂಗ್ರೆಸ್ ಗೆ ಬೆಂಬಲ ಕೊಡ್ತೀವಿ. ಯಾಕೆ ಬಿಜೆಪಿಯಿಂದ ಅಸಾಧ್ಯನ ಅಭಿವೃದ್ಧಿ? ಇಲ್ಲ, ವ್ಯಕ್ತಿ ಮೇಲಂತ ನಾವು ಯಾವತ್ತಿ ಕಾಂಗ್ರೆಸ್ ವ್ಯಕ್ತಿ ಒಟ್ಟಾರೆವಾಗಿ ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಮರೇಗೌಡರಿಂದ ಅಭಿವೃದ್ಧಿ ಆಗಿದೆ, ಹೀಗಾಗಿ ವ್ಯಕ್ತಿ ನೋಡಿ ಅಥವಾ ಪಕ್ಷ ನೋಡಿ ಬೆಂಬಲ ಕೊಡ್ತಾ ಇದೆ. ರಾಜ್ಯದಲ್ಲಿ ಯಾವ ಪಕ್ಷ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನೆನಪಿಟ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಒಂದ್ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕಂತ ಬಯಸ್ತಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಗಲಾದ್ರೆ ಅವರವರಿಗೆ ಬಹಳ ಒಳ್ಳೆಯ ಕೆಲಸಗಾರ ಅಂತ ನನ್ನ ಅನಿಸಿಕೆ ಅನ್ನಿಸ್ತದೆ. ನಮಸ್ಕಾರ. ಸಮಸ್ಯೆ ಸರ್. ಸರ್ ಅಮರೇಶ್ ಅವರೇ, ಈಗ ಇನ್ನೇನು ಚುನಾವಣೆ ಬರ್ತಾ ಇದೆ 2023 ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಈಗ ಬರ್ತಕ್ಕಂತ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾದ ಜಿದ್ದಾಜಿದ್ದ ಕಾಳಗ ಇದೆ, ನಡೀತಾ ಇದೆ ಕಾಳಗ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಅಮರೇಗೌಡ ಪಾಟೀಲ್ ಭಯಪುರ ಇದ್ದಾರೆ, ಆ ಮಾಜಿ ಶಾಸಕರಂತ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ ಇದ್ದಾರೆ. ಹೀಗಾಗಿ ಯಾರಿಗೆ ಬೆಂಬಲವನ್ನು ಕೊಡ್ತೀರಿ? ದೊಡ್ಡನಗೌಡ ಪಾಟೀಲ್ ಅಂದ್ರೆ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲ್. ಅವರು ಅಭಿವೃದ್ಧಿ ಕಳೆದ ಸಲ 2013-14 ಶಾಸಕರಿದ್ದ ಸಮಯದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅಂದ್ರೆ ಈಗ ಇರ್ತಕ್ಕಂತ ಹಾಲಿ ಶಾಸಕರು ಅಮರೇಗೌಡ ಭಯಪುರ ಇವಾಗ ಯಾವುದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮೋದಿ ನೋಡಿದವ್ರು ಸರ್, ಈ ರೋಡ್ ನೋಡ್ರಿ ಗೊತ್ತಾಗುತ್ತೆ ಹೆಂಗು ಅಂತ. ಇದೇ ರೋಡ್ ನೋಡಿ ಒಟ್ಟಾರೆ ಮೂಲಭೂತ ಸೌಕರ್ಯ ಶಾಲಾ ಕಾಲೇಜು ಕುಡಿಯುವ ನೀರು ಏನು ಸಂಪೂರ್ಣ ಡಬ್ಬಿದೆ ಒಬ್ಬ ಡಾಕ್ಟರ್ ಬಿಟ್ರೆ ಬೇರೆ ಡಾಕ್ಟರ್ ಯಾರಿಲ್ಲ. ರೆಡ್ಡಿ ಡಾಕ್ಟರ್ ಮೂರು ತಿಂಗಳು ಹೋಗ್ಯಾರ. ಆ ಡಾಕ್ಟರ್ ಬಿಟ್ಟರೆ ಬೇರೆ ಯಾರು ಆಪರೇಷನ್ ಇಲ್ಲ, ಯಾರು ಮಾಡಲಿಲ್ಲ, ಡಾಕ್ಟರ್ ಇಲ್ಲ ಮೊದಲ ಇಲ್ಲಿ ಮತ್ತೆ ಏನು ಡಾಕ್ಟರ್ ಇಲ್ಲ. ಖುಷಿ ಒಟ್ಟಾರವಾಗಿ ಹೋಗಿ ಬಂದಿವಿ ನಾವು. ಅಂದ್ರೆ ಏನು ಅಭಿವೃದ್ಧಿ ಮಾಡಿದ್ರೆ? ಆರೋಗ್ಯದ ಸಮಸ್ಯೆ, ಡಾಕ್ಟರ್ಸ್ ಇಲ್ಲ, ರೋಡ್ಗಳು ರಸ್ತೆಗಳು ದವಾಖಾನೆಗೆ ಆಸ್ಪತ್ರೆ ಬಂದಿಲ್ಲ, ರೆಡ್ಡಿ ಡಾಕ್ಟರ್ ಇಲ್ಲ, ರೆಡ್ಡಿ ಡಾಕ್ಟರ್ ಇಲ್ಲ ಇಲ್ಲ ಏನಂತ ಮಾಡಿ. ಸೊ ಹೀಗಾಗಿ ಈ ಸಾರಿ ಬಿಜೆಪಿ ಪಕ್ಷ ಬೆಂಬಲ ಕೊಡ್ತಾರೆ. ಯಾವಾಗ ಬಿಜೆಪಿ ನಾವು ಬಿಜೆಪಿ ಸೋಮಣ್ಣ ಅವರ ಈ ಸಲ ಯಾರಿಗೆ ಬೆಂಬಲ ಕೊಡ್ತಾರೆ? ಯಾವ ಮೋದಿಗೆ ಬಿಜೆಪಿ ಯಾಕೆ ಬಿಜೆಪಿ ಮೋದಿ ಇರ್ತಾ ಅದಕ್ಕೆ ಬಿಜೆಪಿ ಮಾಡ್ತೀವಿ ವ್ಯಕ್ತಿಗತವಾಗಿ ಬೆಂಬಲ ಕೊಡ್ತೀರ? ಪಕ್ಷ ನೋಡೋದು ವ್ಯಕ್ತಿ ನೋಡ್ತೀರ ಮೋದಿ ಅಂದ್ರೆ ಈ ಕ್ಷೇತ್ರ ಕೃಷಿ ಕ್ಷೇತ್ರದಲ್ಲಿ ದೊಡ್ಡನಗೌಡ ಪಾಟೀಲ್ ಇದ್ದಾರೆ, ಈಗ ಆಕಾಂಕ್ಷಿ ಇದು ಪಟೇಲ್. ಸೊ ಅವ್ರು ಅಭಿವೃದ್ಧಿ ಮಾಡ್ತಾರ? ಮಾಡ್ತಾರೆ. ಅವ್ರು ಮಾಡಿಲ್ಲ, ಮೋದಿಯವ್ರು ಮಾಡ್ತಾರೆ. ಮೋದಿಯವ್ರು ಬರ್ತಾರ ಕೃಷಿ ಕ್ಷೇತ್ರಕ್ಕೆ? ಬರ್ಲಿಲ್ಲ ಅಂದ್ರೆ ಅವ್ರೇ ಮಾಡ್ತಾರೆ ಮ್ಯಾಗ್ನಿಂದ. ಹೌದಾ? ಅಷ್ಟೊಂದು ಕಾನ್ಫಿಡೆನ್ಸ್? ಅಷ್ಟೊಂದು ಗ್ಯಾರಂಟಿ ನಂಬಿಕೆ ಇದೆ. ಇಂದು ಈ ಸಾರಿ ಬರ್ತಕ್ಕಂಥ 2023 ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾರಿ ತಾವು ಯಾರಿಗೆ ಬೆಂಬಲ ಕೊಡ್ತೀರಾ? ಅಂದ್ರೆ ಮಾಜಿ ಶಾಸಕರಂತ ದೊಡ್ಡನಗೌಡ ಪಾಟೀಲ್ರು ಆಕಾಂಕ್ಷಿ ಇದ್ದಾರೆ. ಯಾಕೆ ಕಾಂಗ್ರೆಸ್ ಇಂದ ಅಭಿವೃದ್ಧಿ ಆಗಿರುವ ಕ್ಷೇತ್ರದಲ್ಲಿ
ಏನು ಮಾಡಿಲ್ಲ. ಮೂಲಭೂತ ಸೌಕರ್ಯಗಳ ಯಾವುದೋ ಕಲ್ಪಿಸಿಲ್ಲ. ಅದು ರಸ್ತೆ ಆಗಿರ್ಬೋದು, ಕುಡಿಯುವ ನೀರಿರ್ಬೋದು, ವಿದ್ಯುತ್ ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ನೋ ಡೆವಲಪ್ಮೆಂಟ್. ಅದಕ್ಕೋಸ್ಕರ ಈ ತರ ಬಿಜೆಪಿ ತೊಂದರೆ ಕೊಡ್ತಾರೆ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ತಮಗೆ ತೃಪ್ತಿ ಇರುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್. ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್? ಕೃಷಿ ಕ್ಷೇತ್ರಗಳ ಬಿಜೆಪಿ ಅಂತ ಹೇಳ್ಬೋದಾ? ಇಲ್ಲಿ ಹಿಂದೆ ಡೆವಲಪ್ಮೆಂಟ್ ಆಗಿಲ್ಲ, ಅದಕ್ಕೋಸ್ಕರ ಬಿಜೆಪಿ ವಟಾರ ಸಂದರ್ಭ ಬಿಜೆಪಿ ಮಲಪುರ ಈಗ ಸಂಕ್ಷೇಮ ಮತ್ತೆ 2023 ಕೃಷಿ ವಿಧಾನಸಭಾ ಕ್ಷೇತ್ರ ಜಿಲ್ಲಾಧಿಕಾರಿ ಅಂತ ಇದ್ರಿ ಕಾಂಗ್ರೆಸ್ ಬಿಜೆಪಿಗೆ ಯಾರಿಗೆ ಬೆಂಬಲ ಕೊಡ್ತೀವಿ? ಯಾಕಂದ್ರೆ ಮಾಜಿ ಶಾಸಕರು ಗೌರವ ಮಾಡಿ ಪಾರ್ಟಿ ಕೊಡ್ತಾರೆ. ಸಾವಿರದಿಂದ ಏನೋ ಅವ್ರಿಗೆ ಆಗಿ ಏನಿಲ್ಲ. ಆಯ್ತು, ಬಿಜೆಪಿ ಅವ್ರಿಗೆ ಆಗ ಬಾಕಿದೆ. ಸೊ ಈ ತರ ಬಿಜೆಪಿ ಬೆಂಬಲ ಸಮುದ್ರ ಪ್ರಕಾಶ್ ಅವರು ಈ ತರ ಕೃಷಿ ವಿಧಾನಸಭಾ ಕ್ಷೇತ್ರ ಏನು ಹತ್ರ ಬರ್ತಾ ಇದೆ ಚುನಾವಣೆ, ತಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಿ? ಕಾಂಗ್ರೆಸ್ ಅಂದ್ರೆ ಅವರಿಗೌಡ ಬಯಸರು ಅಭಿವೃದ್ಧಿ ಕೆಲಸ ಮಾಡಿದಾರ, ನೋಡ್ ಮಾಡಿದಾರ. ಅಂದ್ರೆ ಬಿಜೆಪಿಯಿಂದ ಯಾವ್ದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಅಲ್ಲ, 2013-14 ಇದ್ದ ಸಮಯದಲ್ಲಿ ಅವಾಗ ಯಾವ್ದು ಅಭಿವೃದ್ಧಿ ಆಗಿಲ್ಲ ಬಿಜೆಪಿ. ಸೊ ಈಗ ಕಾಂಗ್ರೆಸ್ ಬೆಂಬಲ ಕೊಡ್ತಾರೆ. ಅಮರೇಗೌಡ ಬಯ್ಯಪ್ಪರು ಲಾಕ್ಡೌನ್ ಸಮಯದಲ್ಲಿ ಅಂದ್ರೆ COVID-19 ಬಂದಂತ ಸಮಯದಲ್ಲಿ ಇಲ್ಲಿ ಕ್ಷೇತ್ರದ ಜನರಿಗೆ ಸ್ಪಂದನೆ ಕೊಟ್ರ, ನೋಡಬ್ಲೂ ಕೊಟ್ರ. ರಾಜ್ಯದಲ್ಲಿ ಯಾವ ಸರ್ಕಾರ ಬಂದ್ರೆ ತಮ್ಮ ತೃಪ್ತಿ ಆಗುತ್ತೆ? ಕಾಂಗ್ರೆಸ್ ಒಂದ್ ವೇಳೆ ಬಂದಿದ್ದೆ ಆದ್ರೆ ಮುಖ್ಯಮಂತ್ರಿ ಯಾರಾಗುತ್ತಂತ ಬಯಸ್ತಾರೆ. ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ಅವ್ರಿಗೆ.